ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಎಸ್ ಪ್ರಿಯ ಸ್ನೇಹಿತರೆ ನಾವು ಕರ್ನಾಟಕದ ಭೂಗೋಳ ಶಾಸ್ತ್ರ ಸರಣಿಯನ್ನು ನೋಡಿಕೊಳ್ತಾ ಹೋಗ್ತಾ ಇದ್ವಿ ಅದರಲ್ಲಿ ಈಗಾಗಲೇ ಹಲವಾರು ಅಧ್ಯಾಯಗಳು ಮುಕ್ತಾಯಗೊಂಡಿವೆ ಆ ಎಲ್ಲ ಅಧ್ಯಾಯಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಸಂಪೂರ್ಣ ವಿಷಯವನ್ನು ಅದು ಪರಿವಿಡಿ ಮುಖಾಂತರ ಮುಗಿಸುತ್ತಿರುವ ಮೊದಲ ವ್ಯಕ್ತಿ ನಾನು ದಯಮಾಡಿ ಹೇಳ್ತೀನಿ ಇದರ ಒಂದು ಸರಿಯಾದ ಸದುಪಯೋಗವನ್ನು ಪಡೆದುಕೊಳ್ಳಿ ಪರೀಕ್ಷೆಯಲ್ಲಿ ಎಂದೂ ಸಹ ನನ್ನ ಪ್ರಶ್ನೆಗಳು ಮಿಸ್ ಆಗ ಚಾನ್ಸ್ ಇಲ್ಲ ಒಂದು ವೇಳೆ ನಾನು ಮಾಡಿದ ತರಗತಿಗಳನ್ನು ಹೊರತುಪಡಿಸಿ ಒಂದು ವೇಳೆ ಏನಾದರೂ ಪ್ರಶ್ನೆ ಮಿಸ್ ಆಗಿತ್ತಂದ್ರೆ ಅದು ಇತ್ತೀಚೆಗೆ ಏನಾದರೂ ಕರೆಂಟ್ ಇವೆಂಟ್ ಅಪ್ಡೇಟ್ ಇರ್ತವೆ ಮುಂದೊಂದು ದಿನ ಅದು ಕರೆಂಟ್ ಇವೆಂಟ್ ಅಪ್ಡೇಟ್ಗೆ ಸಂಬಂಧಪಟ್ಟಿದ್ದಿರುತ್ತೆ ಅದನ್ನು ಬಿಟ್ಟರೆ ಸಿಲೆಬಸ್ ಅಲ್ಲಿ ಪ್ರಶ್ನೆಗಳು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಪ್ರಿಯ ಸ್ನೇಹಿತರೆ ಅವನು ಹೇಗಾದರೂ ಅಪ್ಲೈಡ್ ಪ್ರಶ್ನೆಗಳು ಕೇಳಿ ನೀವು ನನ್ನ ತರಗತಿಗಳನ್ನು ಸರಿಯಾಗಿ ವೀಕ್ಷಣೆ ಮಾಡಿದರೆ ನಿಮಗೆ ಚಿತ್ರದ ನಕ್ಷೆಯ ಸಹಾಯದೊಂದಿಗೆ ನಿಮಗೆ ಪರಿಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗಾಗಿ ಈ ಒಂದು ಚಾನೆಲ್ ಅನ್ನು ನೀವು ದಯಮಾಡಿ ಹೇಳ್ತೀನಿ ಕರ್ನಾಟಕದ ಎಷ್ಟೋ ಶಿಕ್ಷಣ ವಂಚಿತರಾಗಿರುವ ಬಡ ವಿದ್ಯಾರ್ಥಿಗಳಾಗಿರಲಿ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಾಗಿರಲಿ ಈಗ ತಾನೇ ಸ್ಪರ್ಧಾತ್ಮಕ ತರಬೇತಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಇದನ್ನು ತಲುಪಿಸಬೇಕು ಅಂತ ಹೇಳುತ್ತಾ ಈ ತರಗತಿಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಎಲ್ಲರಿಗೂ ಈ ಒಂದು ವೇದಿಕೆಗೆ ಸ್ವಾಗತ ಸುಸ್ವಾಗತ ಹಾಗಾದರೆ ವಿಷಯ ತಿಳಿಯೋಣವೇ ಎಸ್ ಇಲ್ಲಿ ನಾವು ಈಗಾಗಲೇ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ನೋಡಿದ್ವಿ ಕರ್ನಾಟಕದ ಭೂಸ್ವರೂಪವನ್ನು ನೋಡಿದ್ವಿ ಕರ್ನಾಟಕದ ಮಣ್ಣುಗಳನ್ನು ನೋಡಿದ್ವಿ ಕರ್ನಾಟಕದ ನದಿಗಳನ್ನು ನೋಡಿದ್ವಿ ಕರ್ನಾಟಕದ ಆಣೆಕಟ್ಟುಗಳನ್ನು ನೋಡಿದ್ವಿ ಕರ್ನಾಟಕದ ನದಿ ವಿವಾದಗಳನ್ನು ನೋಡಿದ್ವಿ ಕರ್ನಾಟಕದ ಒಂದು ಕೃಷಿ ಅಂದ್ರೆ ಈ ವ್ಯವಸಾಯವನ್ನು ಸಹ ನೋಡ್ಕೊಂಡ್ವಿ ಈಗ ಮಾತಾಡ್ತಕ್ಕಂತ ಒಂದು ಅಧ್ಯಾಯ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ನ್ಯಾಚುರಲ್ ವೆಜಿಟೇಷನ್ ಇಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅಪಿ ಭಾರತದ ಸ್ವಾಭಾವಿಕ ಸಸ್ಯವರ್ಗ ಕಂಪ್ಲೀಟ್ ಆಗಿದೆ ಅಲ್ಲ ಭಾರತದ ಸಂಪೂರ್ಣ ಭೂಗೋಳಶಾಸ್ತ್ರನೇ ಕಂಪ್ಲೀಟ್ ಆಗಿದೆ ಯಾರು ಮುಗಿಸಿಲ್ಲ ಕರ್ನಾಟಕದಲ್ಲಿ ನಾನು ಮುಗಿಸಿನಿ ಬೇಕಾದ್ರೆ ಹೋಗಿ ನನ್ನ ಚಾನೆಲಿನ ಪ್ಲೇಲಿಸ್ಟ್ ಅಲ್ಲಿ ನೋಡು ಭಾರತದ ಭೂಗೋಳಶಾಸ್ತ್ರದ 59 ವಿಡಿಯೋಗಳು ನಿಮಗೆ ಸಿಗ್ತವೆ ಓಕೆ ಇಲ್ಲಿ ಕರ್ನಾಟಕದ ಒಂದು ಸರಣಿಗೆ ನಾವು ಹೇಳಿದ ಕಾರಣ ಇಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ಮಾತಾಡೋಣ ಎಸ್ ಪ್ರಿಯ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೆಸೇಜ್ ಬರ್ತಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಓಕೆ ಎಸ್ ಇಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಅಪಿ ಸ್ವಾಭಾವಿಕ ಸಸ್ಯವರ್ಗ ನೋಡಿ ಹೆಸರೇ ಹೇಳ್ಬಿಡುತ್ತೆ ನೋಡಿ ಎಷ್ಟು ಚಂದ ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ ಒಂದು ಸಸ್ಯ ಏನು ಬೆಳೀತಾ ಇದೆ ಅಲ್ಲ ಅದು ಮಾನವನ ಹಸ್ತಕ್ಷೇಪವಿಲ್ಲದೆ ಯಾವುದೇ ಜೀವಿಯ ಹಸ್ತಕ್ಷೇಪವಿಲ್ಲದೆ ಅದು ತನ್ನಷ್ಟಕ್ಕೆ ತಾನು ಬೆಳೆದುಕೊಳ್ಳೋದಕ್ಕೆ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ ಈಗ ನಾವು ಇದರ ಹಿಂದಿನ ತರಗತಿಯಲ್ಲಿ ವ್ಯವಸಾಯ ಮಾತಾಡಿದ್ವಿ ವ್ಯವಸಾಯ ಅಂದ್ರೆ ಕೃಷಿ ಅಲ್ಲಿ ಮಾನವನ ಹಸ್ತಕ್ಷೇಪ ಬೀಳುತ್ತೆ ಈಗ ಭತ್ತ ಉತ್ಪಾದನೆ ಮಾಡಬೇಕಂದ್ರೂ ಮಾನವನ ಹಸ್ತಕ್ಷೇಪ ಗೋಧಿ ಬಾರ್ಲಿ ಸಜ್ಜಿ ಯಾವುದೇ ತೋಟಗಾರಿಕೆ ಬೆಳೆ ಪ್ರತಿಯೊಂದು ಬೆಳೆಗಳನ್ನ ಉತ್ಪಾದನೆ ಮಾಡೋದಕ್ಕೆ ಅಲ್ಲಿ ವ್ಯವಸಾಯದಲ್ಲಿ ಮಾನವನ ಹಸ್ತಕ್ಷೇಪ ಬೀಳುತ್ತೆ ಮಾನವನ ಹಸ್ತಕ್ಷೇಪದ ಮೇಲೆ ಅಲ್ಲಿ ಬೆಳೆತಕ್ಕಂತ ಸಸ್ಯಗಳ ನಿರ್ಧಾರ ಆಗುತ್ತೆ ಬಟ್ ಇಲ್ಲಿ ಮಾನವನ ಹಸ್ತಕ್ಷೇಪ ಬೀಳಂಗಿಲ್ಲ ಈ ಪ್ರದೇಶದ ಸಸ್ಯವರ್ಗಗಳು ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಬೆಳೆದುಕೊಳ್ತವೆ ಅದನ್ನ ನಾವು ಅರಣ್ಯ ಅಂತ ಕರಿತೀವಿ ಫಾರೆಸ್ಟ್ ಹೌದಾ ಈ ಫಾರೆಸ್ಟ್ ಎಂಬ ಪದ ಲ್ಯಾಟಿನ್ ಭಾಷೆ ಪೋರಸ್ ಎಂಬ ಪದದಿಂದ ಬಂದಿದೆ ಪೋರಸ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ಏನರ್ಥ ಗೊತ್ತೇನು ನಗರದ ಆಚೆ ಗಡಿ ಅಂತ ಅರ್ಥ ಅವಾಗ ಗಡಿ ನಗರದ ಆಚೆ ಅಂದ್ರೆ ಏನಿರುತ್ತೆ ಅರಣ್ಯ ಇರುತ್ತೆ ಅಂತ ಅರ್ಥ ಈ ರೀತಿ ಸ್ವಾಭಾವಿಕ ಸಸ್ಯವರ್ಗ ಮಾನವನ ಹಸ್ತಕ್ಷೇಪವಿಲ್ಲದೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಲ್ಲಿ ಬೆಳೆದುಕೊಳ್ಳುವ ಸಸ್ಯವರ್ಗಗಳಿಗೆ ನಾವು ಸ್ವಾಭಾವಿಕ ಸಸ್ಯವರ್ಗಗಳನ್ನು ಕರಿತೀವಿ ಒಂದು ಸ್ವಾಭಾವಿಕ ಸಸ್ಯವರ್ಗ ಬೆಳವಣಿಗೆ ಯಾವುದರ ಮೇಲೆ ನಿಂತಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು ಒಂದು ಸ್ವಾಭಾವಿಕ ಸಸ್ಯವರ್ಗ ಯಾವುದರ ಮೇಲೆ ನಿಂತಿರುತ್ತೆ ಅಂದ್ರೆ ಪ್ರಿಯ ಸ್ನೇಹಿತರೆ ಆ ಪ್ರದೇಶದ ಭೂಸ್ವರೂಪವಾಗಲಿ ಆ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣಾಗಲಿ ಆ ಪ್ರದೇಶದಲ್ಲಿ ಆಗುವಂತಹ ವಾರ್ಷಿಕ ಸರಾಸರಿ ಮಳೆಯಾಗಲಿ ಮತ್ತು ಆ ಪ್ರದೇಶ ಅಂತ ಬಂದಾಗ ಎಲ್ಲಾ ಒಟ್ಟಾರೆ ಆ ಪ್ರದೇಶದ ವಾಯುಗುಣ ಆಗಲಿ ಅಷ್ಟೇ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಮಾನವನ ಪ್ರಭಾವವನ್ನು ಸಹ ಒಳಗೊಂಡಿರ್ತಕ್ಕಂಥ ಸಸ್ಯವರ್ಗದ ಮೇಲೆ ಆ ಪ್ರದೇಶ ಏನಾಗಿರುತ್ತಂತಂದ್ರೆ ನಾವು ಸ್ವಾಭಾವಿಕ ಸಸ್ಯವರ್ಗವನ್ನು ಕಾಣಬಹುದು ಹೀಗೆ ಸ್ವಾಭಾವಿಕವಾಗಿ ತನ್ನಷ್ಟಕ್ಕೆ ತಾನೇ ಯಾವುದೇ ಜೀವಿಯ ಹಸ್ತಕ್ಷೇಪವಿಲ್ಲದೆ ಆ ಪ್ರದೇಶದ ವಾಯುಗುಣಕ್ಕೆ ತಕ್ಕಂತೆ ಅಲ್ಲಿಯ ಸಸ್ಯವರ್ಗಗಳು ಬೆಳೆಯೋದಕ್ಕೆ ನಾವು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪ್ರದೇಶ ಇದು ಇಲ್ಲಿ ಜಾಲಿ ಬೆಳೆಯುತ್ತೆ ಈಚಲ ಮರ ಬೆಳೆಯುತ್ತೆ ಕಂಟಿಗಳು ಬೆಳೀತಾವೆ ಕಳ್ಳಿಗಳು ಬೆಳೀತಾವೆ ಇವೆಲ್ಲ ಬೆಳೆಯಕ್ ಮಾನವ ಹಾಕಿರ್ತಾನ ಇಲ್ಲ ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಆ ಪ್ರದೇಶಕ್ಕೆ ತಕ್ಕಂತೆ ಬೆಳೆದಿರುತ್ತೆ ಈಗ ಮಾನವ ಅಂತ ಬಂದಾಗ ನಮ್ಮ ಕಡೆ ಏನ್ ಬೆಳಿತೀವಿ ನಾವು
ಈಗ ಜೋಳ ಬೆಳಿತೀವಿ, ತೊಗರಿ ಬೆಳಿತೀವಿ, ಭತ್ತ ಬೆಳಿತೀವಿ. ಈಗ ಕೆಲವೊಂದು ಬೆಳೆಗಳು ಮಾನವನ ಹಸ್ತಕ್ಷೇಪ, ವ್ಯವಸಾಯ ಮಾನವನ ಹಸ್ತಕ್ಷೇಪವಿಲ್ಲ ಅಂದ್ರೆ ಸ್ವಾಭಾವಿಕ ಸಸ್ಯವರ್ಗ ನ್ಯಾಚುರಲ್ ಪ್ಲಾಂಟ್ಸ್ ಅಗ್ರಿಕಲ್ಚರ್ ಮಾನವನ ಹಸ್ತಕ್ಷೇಪಕ್ಕೆ ಬೀಳುತ್ತೆ. ಈಗ ಅದೇ ಬನ್ನಿ ದಕ್ಷಿಣಕ್ಕೆ ಬನ್ನಿ, ಈ ಪ್ರದೇಶದಲ್ಲಿ ಇಲ್ಲಿ ಶುಷ್ಕ ಎಲೆ ಉದುರುವ ಸಸ್ಯವರ್ಗಗಳನ್ನು ಬರ್ತವೆ. ಈ ಶುಷ್ಕ ಎಲೆ ಉದುರುವ ಸಸ್ಯವರ್ಗಗಳನ್ನು ಬಂದ ಈ ಕಡೆ ಮಾವು ಜಾಸ್ತಿ ಬೆಳೀತಾರೆ, ಆಮೇಲೆ ಈ ಹುಣಸೆ ಮರ ಕಂಡು ಬರುತ್ತೆ, ಶ್ರೀಗಂಧ ಕಂಡು ಬರುತ್ತೆ. ಶ್ರೀಗಂಧ ಮಾನವ ಆಗ್ತಾನೆ ಬಿಡಿ, ಇತ್ತೀಚೆಗೆ ಅದು ಕಮರ್ಷಿಯಲ್ ಆಗಿದೆ. ಕೆಲವೊಂದು ಬೆಳೆಗಳು ಮಾನವನ ಹಸ್ತಕ್ಷೇಪಕ್ಕೆ ಬೀಳ್ತವೆ, ಇಲ್ಲ ಅಂತಲ್ಲ. ಹೌದಾ, ಈಗ ನಾವು ಸಾಗುವನಿಯನ್ನ ಹಾಕ್ತೀವಿ ಮಾನವನ ಹಸ್ತಕ್ಷೇಪಕ್ಕೆ ಬೀಳುತ್ತೆ, ಆದ್ರೂ ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇನೋ ಬೆಳೆಯುತ್ತೆ. ಈ ರೀತಿ ಮಾನವನ ಹಸ್ತಕ್ಷೇಪಕ್ಕೆ ಒಳಪಡುವ ಸಸ್ಯವರ್ಗಗಳಿಗೆ ನಾವು ಅಗ್ರಿಕಲ್ಚರ್ ಒಳಪಡದೆ ಇದ್ದರೆ ನಾವು ಅದಕ್ಕೆ ಏನ್ ಕರಿತೀವಿ, ಸ್ವಾಭಾವಿಕ ಸಸ್ಯವರ್ಗ. ಇಲ್ಲ ನೋಡಿ, ಕರ್ನಾಟಕ ಒಟ್ಟು ಅರಣ್ಯ ಅಂತ ಬಂದಾಗ ಈ 2021 ಸ್ಟೇಟ್ ಆಫ್ ಫಾರೆಸ್ಟ್ ವರದಿಯ ಪ್ರಕಾರ, ಈ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟಿನ ಪ್ರಕಾರ ನಮ್ಮ ಕರ್ನಾಟಕ ಒಟ್ಟು 191,791 ಚದುರ ಕಿಲೋಮೀಟರ್ ಇದೆ. ಅದರಲ್ಲಿ ಅರಣ್ಯ ಎಷ್ಟಿದೆ ಅಂತಂದ್ರೆ 38,929.99 ಚದುರ ಕಿಲೋಮೀಟರ್ ಅರಣ್ಯ ಇದೆ. 191,791 ಚದುರ ಕಿಲೋಮೀಟರ್ ದಲ್ಲಿ 38,929.99 ಚದುರ ಕಿಲೋಮೀಟರ್ ಅಷ್ಟು ನಮ್ಮ ಭೌಗೋಳಿಕ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಹೊಂದಿದೆ. ಅದರಲ್ಲಿ ನಾವು ಶೇಕಡಾವಾರು ನೋಡೋದಾದ್ರೆ 20.19 ಅಷ್ಟು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಕಂಡು ಬರುತ್ತೆ. ಹೌದಾ, ಎಸ್ ಅಪಿ, ಒಂದು ಪ್ರದೇಶ ಅರಣ್ಯ ಎಷ್ಟಿರ್ಬೇಕಂದ್ರೆ 23 ಅಂತ ಹೇಳುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ತುಂಬಾ ಕಡಿಮೆ ಇದೆ. ಹೌದಾ, ಅದು ಕರ್ನಾಟಕದಲ್ಲಿ ಅರಣ್ಯ ಎಲ್ಲಿ ಕಂಡು ಬರ್ತದೆ, ಜಾಸ್ತಿ ಒಂದು ಪಶ್ಚಿಮ ಘಟ್ಟದ ಭಾಗದಲ್ಲಿ ಅಷ್ಟೇ ಜಾಸ್ತಿ ಕಂಡು ಬರುತ್ತೆ. ಈಗ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವ್ದಾಗಿರುತ್ತೆ, ಮಧ್ಯಪ್ರದೇಶ. ಹೌದಾ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಈ ರೀತಿ ಅರಣ್ಯ ಅತಿ ಹೆಚ್ಚು ಹೊಂದಿರುವ ರಾಜ್ಯಗಳನ್ನು ಕರೆಸಿಕೊಳ್ತವೆ. ಬಟ್ ದಕ್ಷಿಣ ಭಾರತ ಅಂತ ಬಂದಾಗ, ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಅಂತ ಬಂದಾಗ ಗೋವಾ ಕೇರಳದಲ್ಲಿ ಜಾಸ್ತಿ ಕಂಡು ಬರುತ್ತೆ. ದಕ್ಷಿಣ ಭಾರತದಲ್ಲಿ, ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಈ ಗೋವಾ ಕೇರಳ ಜಾಸ್ತಿ ಅರಣ್ಯ ಕಂಡು ಬರುತ್ತೆ. ಅತಿ ಕಡಿಮೆ ಅರಣ್ಯ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ, ಮಹಾರಾಷ್ಟ್ರದ ನಂತರ ಆಂಧ್ರಪ್ರದೇಶ, ಮೂರನೇ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ. ಇದರ ಅರ್ಥ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅರಣ್ಯ ಕಡಿಮೆ ಇದೆ. ಯಾರ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ, ಗೋವಾ ಕೇರಳ ಹೋಲಿಸ್ಕೊಂಡ್ರೆ. ಹೌದಾ, ಈ ರೀತಿ ನಮ್ಮ ರಾಜ್ಯದಲ್ಲಿ ಅಂತ ಬಂದಾಗ ಇಲ್ಲಿ ಪ್ರಿಯ ಸ್ನೇಹಿತರೆ, ಹೀಗೆ ನೋಡೋದಾದ್ರೆ ಕರ್ನಾಟಕ ಅರಣ್ಯ ಪ್ರದೇಶ ಕ್ಷೇತ್ರ ಕಡಿಮೆ ಇರುವುದು ಈ ಸ್ಪಷ್ಟವಾಗಿ ಕಾಣಬಹುದು. ರಾಜ್ಯದ ಪಶ್ಚಿಮ ಘಟ್ಟವನ್ನು ಒಳಗೊಂಡಿದೆ, ಅಲ್ಲಿ ಮಾತ್ರ ಜಾಸ್ತಿ ಕಂಡು ಬರುತ್ತೆ, ಭಾಗದಲ್ಲಿ ಮಾತ್ರ ಅತಿ ಹೆಚ್ಚು ಅರಣ್ಯ ಕಂಡು ಬರುತ್ತೆ. ಕರ್ನಾಟಕ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ನಿಮಗೆ ಗೊತ್ತು, ಉತ್ತರ ಕನ್ನಡ. ಬಹಳ ಸಾರೆ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕನ್ನಡ, ನಂತರ ಕೊಡಗು ಇದೆ. ನಂತರ ಯಾವ್ದಿದೆ, ಕೊಡಗು. ಅತಿ ಹೆಚ್ಚು ಅರಣ್ಯ ಅಂತ ಬಂದಾಗ ಫಸ್ಟ್ ಉತ್ತರ ಕನ್ನಡ, ಕೊಡಗು, ಆಮೇಲೆ ಶಿವಮೊಗ್ಗ ಬರುತ್ತೆ. ಅಪಿ ಗೊತ್ತಿರ್ಲಿ, ಮೂರಾದ್ರೂ ಗೊತ್ತಿರ್ಬೇಕಾ ಅಪಿ? ಯಾಕಂದ್ರೆ ಇತ್ತೀಚೆಗೆ ಪ್ರಶ್ನೆಗಳೇನ್ ಕೇಳ್ತಾ ಇದ್ದಾನಂದ್ರೆ, ಮೊದಲೇನ್ ಕೇಳ್ತಿದ್ದ, ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಈ ಕೆಳಗಿನ ಜಿಲ್ಲೆ ಯಾವುದು? ಈಗ ಹಂಗ ಕೇಳಲ್ಲ, ಈ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಹೊಂದಿರುವ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೀ ಅಂತ ಕೇಳ್ಬಿಡ್ತಾರೆ. ಮೂರು ಗೊತ್ತಿದ್ರೆ ಸಾಕು. ಕರ್ನಾಟಕದ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ಫಸ್ಟ್ ಯಾವ್ದು ಬರುತ್ತೆ, ವಿಜಯಪುರ, ಕೊಪ್ಪಳ, ರಾಯಚೂರು, ಹಿಂಗ್ ಬರ್ತವೆ ಇಳಿಕೆ ಕ್ರಮದಲ್ಲಿ. ಕಡಿಮೆ ಯಾವುದು, ವಿಜಯಪುರ. ತುಂಬಾ ಕಡಿಮೆ ಅರಣ್ಯ ವಿಜಯಪುರ. ಮತ್ತೆ ಅದು ಆ ಪ್ರದೇಶದ ಜನರ ಮೇಲೆ ನಿರ್ಧಾರ ಆಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಆಗ್ಬೋದು, ಸಂಪೂರ್ಣವಾಗಿ ಆಗಲ್ಲ. ಯಾಕಂದ್ರೆ ಆ ಪ್ರದೇಶದ ಸ್ವಾಭಾವಿಕರೇ ಅದು, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಸ್ವಾಭಾವಿಕದ ವಾಯುಗುಣದ ಮೇಲೆ ಏನಾಗಿರುತ್ತೆ, ಆ ಪ್ರದೇಶ ನಿರ್ಧಾರ ಆಗಿರುತ್ತೆ. ಕಡಿಮೆ ಮಳೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಭೂಮಿ ಒಣ ಭೂಮಿ ಇರುತ್ತೆ, ಸಸ್ಯ ಬೆಳವಣಿಗೆ ತುಂಬಾ ಕಡಿಮೆ. ಹೌದಾ, ಈ ರೀತಿ ಒಂದು ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಅತಿ ಕಡಿಮೆ ವಿಜಯಪುರ, ನಂತರ ಕೊಪ್ಪಳ. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಕ್ಷೇತ್ರ ಏನಾಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಂತಿದ್ದಾರೆ. ಯಾಕಂದ್ರೆ ಈ ಅರಣ್ಯ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸೌದೆ ಉರುವುಗಳನ್ನ ಏನ್ ಮಾಡ್ತಿದ್ದಾರೆ, ಕಡಿಮೆ ಮಾಡ್ತಾರೆ. ಅದರಿಂದ ಅವರಿಗೆ ಗ್ಯಾಸ್ಗಳನ್ನ ಪೂರೈಕೆ ಮಾಡ್ತಿದ್ದಾರೆ, ಎಲ್ ಪಿ ಜಿ ಮನೆಗೆ ಗ್ಯಾಸ್ಗಳನ್ನ ಪೂರೈಕೆ ಮಾಡ್ತಿದ್ದಾರೆ. ಹೌದಾ, ಆಮೇಲೆ ಅರಣ್ಯ ಬೆಳವಣಿಗೆ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರಗಳು. ಅಷ್ಟಲ್ಲದೆ ಅವರಿಗೆ ಈ ಅರಣ್ಯ ಬೆಳವಣಿಗೆಗೆ ಬೇಕಾಗುವಂತ ಕೆಲವು ಈ ಬೀಜಗಳನ್ನ ಅಂತ ಬಂದಾಗ ಈ ಬೀಜಗಳನ್ನ ಪೂರೈಕೆ ಮಾಡಲಾಗುತ್ತೆ. ಅರಣ್ಯಗಳಲ್ಲಿ ಈ ಸಾಕು ಪ್ರಾಣಿಗಳಾಗಲಿ ಮಾನವನ ಚಟುವಟಿಕೆಗಳನ್ನ ಪ್ರವೇಶವನ್ನು ನಿರ್ಬಂಧನೆ ಮಾಡಲಾಗಿದೆ. ಈ ರೀತಿ ಮಾಡೋದರಿಂದ ಸ್ವಲ್ಪ ಅರಣ್ಯ ಏನಾಗ್ತಿದೆ ಅಂದ್ರೆ ಚೇತರಿಸಿಕೊಳ್ತಾ ಇದೆ. ಅರಣ್ಯ ಬೇಕಾಪಿ, ಅರಣ್ಯ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅರಣ್ಯ ಸ್ವಾಭಾವಿಕವಾಗಿ ಬೆಳೆಯುವ ಅರಣ್ಯ, ಆ ಪ್ರಕೃತಿಯಲ್ಲಿ ಕೊಡೋದಂತ ಆ ಒಂದು ಅರಣ್ಯ ನಮಗೆ ಉಸಿರನ್ನ ನೀಡುತ್ತೆ, ನೆಳನ್ನ ನೀಡುತ್ತೆ, ಮಳೆಯನ್ನ ಕೊಡುತ್ತೆ. ಅರಣ್ಯ ಬಹಳ ಇಂಪಾರ್ಟೆಂಟ್.
ಈ ರೀತಿ ಅರಣ್ಯ ಅಂತ ನೋಡೋದಾದ್ರೆ ನಮ್ಮ ಸ್ವಾಭಾವಿಕ ಸಸ್ಯವರ್ಗವನ್ನು ನಾವು ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತೀವಿ? ನಮ್ಮ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ 6 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಎಷ್ಟು ಭಾಗಗಳಾಗಿ? 6 ಭಾಗಗಳಾಗಿ ನಾವು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನ ವಿಭಾಗ ಮಾಡ್ತಾ ಇದ್ವಿ. ಅದರಲ್ಲಿ ಒಂದೇದ್ ಬಂದ್ಬಿಟ್ಟು ಕರಾವಳಿ ಸಸ್ಯವರ್ಗ. ಕರಾವಳಿ ಸಸ್ಯವರ್ಗ ಅಂತ ಬಂದಾಗ ಈ ಕಡೆ ಅರಬ್ಬಿ ಸಮುದ್ರ ಬರುತ್ತೆ. ಅರಬ್ಬಿ ಸಮುದ್ರದ ಪೂರ್ವ ಭಾಗದ ಕರಾವಳಿಯ ತೀರದ ಪ್ರದೇಶದಲ್ಲಿ ಕಂಡುಬರುವ ಸಸ್ಯವರ್ಗ ಆಗಿರುತ್ತೆ. ಇದು ಕರಾವಳಿ ಸಸ್ಯವರ್ಗ. ಎರಡನೇದು ಬಂದ್ಬಿಟ್ಟು ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ ಗ್ರೀನ್ ಫಾರೆಸ್ಟ್. ಇದು ಬಂದ್ಬಿಟ್ಟು ಲಿಟೋರಲ್ ವೆಜಿಟೇಷನ್. ದಿಸ್ ಇಸ್ ಎವರ್ ಗ್ರೀನ್ ವೆಜಿಟೇಷನ್. ಹೌದಾ? ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದಾಗ ನಮ್ಮ ಕರ್ನಾಟಕದ ಪಶ್ಚಿಮದ ಕರಾವಳಿಯ ಪೂರ್ವ ಭಾಗ, ಕರಾವಳಿಯ ಪೂರ್ವ ಭಾಗದಲ್ಲಿ ಎತ್ತರವನ್ನು ಒಳಗೊಂಡಿರ್ತಕ್ಕಂಥ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದಾಗ ಈ ಒಂದು ಪ್ರದೇಶವಾಗಿರುತ್ತೆ. ಆ ನಿತ್ಯ ಹರಿದ್ವರ್ಣ ಕಾಡಿನ ಕೇಂದ್ರ ಬಿಂದುವಿನಲ್ಲಿ ಎತ್ತರವಾದ ಪ್ರದೇಶವೇ ಪರ್ವತ ಸಸ್ಯವರ್ಗ. ಹೌದಾ? ಅದು ನಾವು ಮೌಂಟೇನ್ ವೆಜಿಟೇಷನ್. ಇಲ್ಲಿ ಡಾರ್ಕ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮೌಂಟೇನ್ ವೆಜಿಟೇಷನ್, ಶೋಲಾ ಫಾರೆಸ್ಟ್ ಅಂತ ಕರಿತೀವಿ ನಾವು. ಇದು ಮೂರನೇದಾಗಿರುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಎಲೆ ಉದುರುವ ಕಾಡುಗಳು. ಅದನ್ನು ಎರಡು ಭಾಗ, ಒಂದು ಆರ್ದ್ರ ಎಲೆ ಉದುರುವ ಕಾಡುಗಳು, ಇನ್ನೊಂದು ಶುಷ್ಕ ಎಲೆ ಉದುರುವ ಕಾಡುಗಳು. ಇದನ್ನ ನಾವು ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಇದನ್ನ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಅದರಲ್ಲಿ ಪಶ್ಚಿಮ ಘಟ್ಟದ ಪೂರ್ವದ ಇಳಿಜಾರಿಗೆ ಅನುಗುಣವಾಗಿ ಇರತಕ್ಕಂಥ ಪ್ರದೇಶವಾಗಿರುತ್ತೆ. ಇದು ಯಾವುದಂದ್ರೆ ಆರ್ದ್ರ ಎಲೆ ಉದುರುವ ಕಾಡುಗಳು. ಈ ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಬಂದ್ಬಿಟ್ಟು ಶುಷ್ಕ ಎಲೆ ಉದುರುವ ಕಾಡುಗಳು. ನೋಡಿ, ಇದು ಐದನೇದ್ದು, ಇದು 4, ಇದು 3, ಇದು 2, ಇದು 1, ನಂತರ ಬಂದ್ಬಿಟ್ಟು 6ನೇದ್ದು ನಾವಿರುವ ಪ್ರದೇಶ ಇದು. ಇಲ್ಲಿ ಕುರುಚಲ ಸಸ್ಯವರ್ಗ ಮುಳ್ಳು ಕಂಟಿಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಈ ರೀತಿ ನಮ್ಮ ಕರ್ನಾಟಕದ ಸಸ್ಯವರ್ಗವನ್ನು ನಾವು 6 ಭಾಗಗಳಾಗಿ ವಿಭಾಗ ಮಾಡ್ತಾ ಇದೀವಿ. ಹಾಗಾದ್ರೆ ಪ್ರತಿಯೊಂದು ಭಾಗಗಳನ್ನು ಒಂದೊಂದು ಆ ಒಂದು ಸಸ್ಯವರ್ಗವನ್ನು ನೋಡ್ಕೊಂಡು ತಗೊಳ್ಳೋ ಪ್ರಿಯ ಸ್ನೇಹಿತರೆ, ಅಪ್ಪಿ ಪೂರ್ತಿಯಾಗಿ ತರಗತಿಯನ್ನು ಕೇಳು. ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣವೇ? ಎಸ್. ಕರಾವಳಿ ಸಸ್ಯವರ್ಗ, ತೀರದ ಸಸ್ಯವರ್ಗ, ಇದನ್ನು ಮ್ಯಾಂಗ್ರೋಸ್ ಫಾರೆಸ್ಟ್ ಅಂತ ಕರೀತಾರೆ. ಏನ್ ಕರೀತಾರೆ? ತೀರದ ಸಸ್ಯವರ್ಗ ಮತ್ತು ಮ್ಯಾಂಗ್ರೋಸ್ ಫಾರೆಸ್ಟ್. ನೋಡಿ, ತೀರದ ಸಸ್ಯವರ್ಗ ಮ್ಯಾಂಗ್ರೋಸ್ ಫಾರೆಸ್ಟ್ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ತೀರದ ಸಸ್ಯವರ್ಗ ಮ್ಯಾಂಗ್ರೋಸ್ ಫಾರೆಸ್ಟ್ ಅತಿ ಹೆಚ್ಚು ಪೂರ್ವ ಕರಾವಳಿಯ ಭಾಗದಲ್ಲೇ ಕಂಡು ಬರುತ್ತೆ. ಹಂಗಂತ ಪಶ್ಚಿಮ ಕರ್ನಾಟಕದಲ್ಲ, ಪಶ್ಚಿಮದ ಕರಾವಳಿಯಲ್ಲೂ ಕಂಡು ಬರುತ್ತೆ. ಬಟ್ ಪೂರ್ವ ಕೊಲಿಸಿದ್ರೆ ಪಶ್ಚಿಮಕ್ಕೆ ಕಡಿಮೆ. ಪೂರ್ವದಲ್ಲಿ ಸುಂದರ್ಬನ್ಸ್, ಹೌದಾ, ಬಿತರ್ಕನಿಕಾ ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಸುಂದರ್ಬನ್ಸ್, ಆಂಧ್ರಪ್ರದೇಶ ನಾಗಾರ್ಜುನ, ಸಾರಿ, ಈ ಕೃಷ್ಣಾ ಮುಖಜ ಭೂಮಿ, ಗೋದಾವರಿ ಮುಖಜ ಭೂಮಿ ಪ್ರದೇಶ. ತಮಿಳ್ನಾಡು ಬಂದ್ಬಿಟ್ಟು ಈ ಪಾಯಿಂಟ್ ಕ್ಯಾಲಿಮರ್, ಮುತ್ತುಪೇಟಾ, ಹೌದಾ, ಈ ರೀತಿ ಕೆಲವೊಂದು ಪ್ರದೇಶಗಳು. ಪಶ್ಚಿಮಕ್ಕೆ ಅಂತ ಬಂದಾಗ ನಮ್ಮ ಕರ್ನಾಟಕದ ವೆರಿ ಫೇಮಸ್ ಪ್ರಶ್ನೆ ಕೇಳಿದ್ದಾನೆ, ಕರ್ನಾಟಕದ ಮ್ಯಾಂಗ್ರೋಸ್ ಫಾರೆಸ್ಟ್ಗಳು ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಉಡುಪಿಯ ಕುಂದಾಪುರ ಪ್ರಶ್ನೆ ಕೇಳಿದ್ದಾನೆ. ತೀರದ ಸಸ್ಯವರ್ಗ ಮ್ಯಾಂಗ್ರೋಸ್ ಅರಣ್ಯಗಳು ಅಂತ ಬಂದಾಗ ನೋಡಿ, ಈ ರೀತಿ ಇರ್ತವೆ ಮ್ಯಾಂಗ್ರೋಸ್ ಫಾರೆಸ್ಟ್ಗಳು. ಇದು ಇಲ್ಲಿ ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೋಡಿ, ಇವುಗಳು ಸಮುದ್ರದ ಅಂಚಿನಲ್ಲಿ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ ಸರಿಸುಮಾರು 400 ಕಿಲೋಮೀಟರ್ ದೂರದವರೆಗೆ ವಿಸ್ತರಿಸಿವೆ. 400 ಕಿಲೋಮೀಟರ್ ದೂರದವರೆಗೆ ವಿಸ್ತರಿಸಿವೆ. ಈ ಸಸ್ಯವರ್ಗ ಕರಾವಳಿ ಪ್ರದೇಶದ ಉಬ್ಬರ ಬಿಳಿತ ಕ್ರಿಯೆ ನಡೆಯುತ್ತದೆ. ಉಬ್ಬರ ಬಿಳಿತ ಕ್ರಿಯೆ ನಡೆಯುವುದರಿಂದ ಇವುಗಳು ಉಬ್ಬರ ಬಿಳಿತ ಅಥವಾ ಊರು ಬೇರು ಎಂದು ಸಹ ಕರೀತಾರೆ. ಅಪ್ಪಿ, ಉಬ್ಬರ ಬಿಳಿತ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಕರಾವಳಿ ಪ್ರದೇಶದಲ್ಲಿ ಈ ಟೈಡ್ಸ್ ಹಿಡಿತಿರ್ತವೆ, ಉಬ್ಬರ ಬಿಳಿತ, ನೀರು ಮೇಲೆ ಕೆಳಗೆ ಆಗ್ತಿರ್ತವೆ ಕರಾವಳಿ ಪ್ರದೇಶದಲ್ಲಿ. ಅದು ಯಾಕಂತ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಬಂದಾಗ ಮಾತಾಡ್ತೀನಿ ಉಬ್ಬರ ಬಿಳಿತಗಳ ಬಗ್ಗೆ. ಆ ಉಬ್ಬರ ಬಿಳಿತವನ್ನು ಒಳಗೊಂಡಿರತಕ್ಕಂತಹ ಒಂದು ಸಸ್ಯವರ್ಗ ಅಂತ ಕರೀತಾರೆ. ಆಮೇಲೆ ಊರು ಬೇರು, ಯಾಕಂದ್ರೆ ಇವುಗಳ ಬೇರುಗಳು ನೀರಲ್ಲಿ ಊರ್ಕೊಂಡಿರ್ತವೆ. ಹೌದಾ? ಇವುಗಳ ಬೇರು ನಮಗೆ ಮೇಲೆ ಕಾಣ್ತವೆ. ಹೌದಾ? ಈ ರೀತಿ ಸಸ್ಯವರ್ಗಗಳು ಅಂತ ಬಂದಾಗ ಇವು ಇಲ್ಲಿ ಕರಾವಳಿ ಸಸ್ಯವರ್ಗಗಳು ನಿತ್ಯ ಹರಿದ್ವರ್ಣ ಮರಗಳಾಗಿವೆ. ಅಂದ್ರೆ ವರ್ಷದ ಎಲ್ಲಾ ಅವಧಿಯಲ್ಲೂ ಅಚ್ಚ ಹಸಿರುಗಳಿಂದಾನೆ ಕೂಡಿರ್ತವೆ. ಎಲೆ ಉದುರುವ ಕಾಡುಗಳ ತರ ಅಲ್ಲ, ವರ್ಷದ ಎಲ್ಲಾದಲ್ಲೂ ಅಚ್ಚ ಹಸಿರೇ ಇರುತ್ತೆ. ಯಾಕಂದ್ರೆ 24 ಗಂಟೆ ಕೆಳಗಡೆ ನೀರಿದ್ದೇ ಇರುತ್ತೆ, 24 ಗಂಟೆ ಕೆಳಗಡೆ ನೀರಿದ್ದೇ ಇರುತ್ತೆ. ಅದರ ಬಿಳಿಲುಗಳು ಅಂದ್ರೆ ಮರದ ಬಿಳಿಲುಗಳು ಆ ನೀರು ಒಳಗಡೆ ಹೋಗಿರ್ತವೆ, ಊರು ಬೇರುಗಳು ಹೋಗಿರ್ತವೆ.
ಈ ರೀತಿ ಸಸ್ಯ ಅಂತ ಬಂದಾಗ ಜಾಸ್ತಿ ಇದು ಈ ಭೂಮಿಯ ಒಳಗಡೆ ಬೇರುಗಳು ಹೋಗಿ ಗಟ್ಟಿಯಾಗಿರಂಗಿಲ್ಲ ಯಾಕಂದ್ರೆ ಅದು ಜೌಗು ಪ್ರದೇಶ ಇರುತ್ತೆ ಕಿತ್ತುಕೊಂಡ್ರೆ ಮರ ಕೈಯಾಗಿ ಬಂದೇ ಬಿಡುತ್ತೆ ಅಷ್ಟು ರೂಟ್ಸ್ಗಳು ಏನಿರ್ತಾವ ಅಂದ್ರೆ ಆ ಮಣ್ಣನ್ನ ಹಿಡಿದಿಟ್ಟುಕೊಳ್ಳಂಗಿಲ್ಲ ನೀರಲ್ಲಿ ತೇಲ್ತಿರ್ತವೆ ಈ ಸಸ್ಯ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ನಿತ್ಯ ಹರಿದ್ವರ್ಣ ಮರಗಳಾಗಿದ್ದು ಇವುಗಳು ಉಪ್ಪು ನೀರಿನಲ್ಲಿಯೂ ಸಹ ಬೆಳೀತವೆ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿವೆ ಉಪ್ಪು ನೀರಲ್ಲಿ ಇರ್ತವೆ ಯಾಕಂದ್ರೆ ಕರಾವಳಿ ತೀರದ ಪ್ರದೇಶದಲ್ಲಿ ಸಮುದ್ರದಲ್ಲಿ ಇರ್ತದಲ್ಲ ಆ ಸಮುದ್ರದ ನೀರಿನ ಒಳಗಡೆ ಇರುತ್ತೆ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಕರೆಸ್ಕೊಳ್ತವೆ ಯಾವು ಮ್ಯಾಂಗ್ರೋಸ್ ಅರಣ್ಯಗಳು ಈ ರೀತಿ ಕರಾವಳಿ ಪ್ರದೇಶದ ತೀರದ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಂತೆ ಕಂಡು ಬರ್ತಕ್ಕಂಥ ಸಸ್ಯವರ್ಗಳಾದ ಇವುಗಳು ರೂಟ್ಸ್ಗಳು ಈ ನೀರಿನಲ್ಲಿ ತೇಲ್ತಾ ಇರ್ತವೆ ಈ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಸ್ಯವರ್ಗ ನಮ್ಮ ಕರ್ನಾಟಕದಲ್ಲಿ ನೋಡಿ ಹಗುರವಾದ ಕಾಂಡಗಳಿಂದ ಕೂಡಿರ್ತಕ್ಕಂಥದ್ದು ತುಂಬಾ ಹಗುರವಾದ ಕಾಂಡಗಳು ಹಾಗಾಗಿ ಇವುಗಳನ್ನ ಪೀಠೋಪಕರಣಗಳಿಗೆ ಹಡಗು ತಯಾರಿಕೆಗೆ ಬೆಂಕಿ ಪೊಟ್ಟಣದ ಕಟ್ಟಿ ತಯಾರಿಕೆ ನೀವು ಬೆಂಕಿ ಪೊಟ್ಟಣದ ಕಟ್ಟಿಗಳು ಎಷ್ಟು ವೇಟ್ಲೆಸ್ ಇರುತ್ತೆ ಸ್ಪಂಜ್ ತರ ಹೌದಾ ಹೀಗೆ ತುಂಬಾ ಹಗುರವಾದ ಒಂದು ಅರಣ್ಯದಿಂದ ಕೂಡಿರ್ತಕ್ಕಂಥದ್ದಾಗಿರ್ತಕ್ಕಂಥ ಇವುಗಳನ್ನು ನಾವು ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆಯಲ್ಲೂ ಸಹ ಬಳಸಿಕೊಳ್ತೀವಿ ಅಪ್ಪಿ ಅಷ್ಟೇ ಅಲ್ಲದೆ ಇವುಗಳ ಬಿಳಿಲುಗಳು ಆ ಮರದ ಆಧಾರ ಸ್ತಂಭ ಇಲ್ಲಿದ ನೋಡಿ ಬಿಳಿಲುಗಳು ಹಿಂಗ ಮರದಲ್ಲಿಂದಲೇ ಬಿಳಿಲುಗಳು ಬಂದಿರ್ತವೆ ಆ ಬಿಳಿಲುಗಳು ಇವುಗಳ ಆಧಾರ ಸ್ತಂಭ ಇವುಗಳೇ ಅದಕ್ಕೆ ಏನ್ ಮಾಡ್ತವೆ ಅಂದ್ರೆ ಆ ನೀರನ್ನು ಪೋಷಣೆ ಮಾಡ್ತವೆ ಆಹಾರವನ್ನು ಪೋಷಣೆ ಮಾಡ್ತವೆ ಸಸ್ಯದ ಬೆಳವಣಿಗೆ ಬಿಳಿಲುಗಳೇ ಕಾರಣ ಆಗಿರುತ್ತೆ ಆಧಾರ ಸ್ತಂಭ ಅದೇ ಮೇನ್ ಬಿಳಿಲುಗಳು ಇಲ್ಲಿ ಕುಂದಾಪುರದ ಬಳಿ ಗಂಗೊಳ್ಳಿ ಎನ್ನುವಂತ ಒಂದು ಇದು ಪ್ರದೇಶದಲ್ಲಿ ಕಂಡು ಬರ್ತವೆ ನದಿ ಹರಿದು ಹೋಗುತ್ತೆ ಗಂಗೊಳ್ಳಿ ಮತ್ತು ಗೋಕರ್ಣದ ಬಳಿ ಗಂಗವಳ್ಳಿ ಬೆಡ್ತಿ ಅಳಿವೆ ಪ್ರದೇಶದಲ್ಲಿ ಮ್ಯಾಂಗ್ರೋಸ್ ಅರಣ್ಯ ಕರ್ನಾಟಕ ಅತಿ ಹೆಚ್ಚು ಕಂಡು ಬರ್ತವೆ ಕಾಳಿ ಪ್ರದೇಶದಲ್ಲೂ ಕಂಡು ಬರ್ತವೆ ಗಂಗವಳ್ಳಿ ಪ್ರದೇಶದಲ್ಲೂ ಕಂಡು ಬರ್ತವೆ ಬೆಡ್ತಿ ನದಿಯ ಪ್ರದೇಶದಲ್ಲೂ ಕಂಡು ಬರ್ತವೆ ಈ ರೀತಿ ಮ್ಯಾಂಗ್ರೋಸ್ ಸಸ್ಯವರ್ಗಗಳು ಅಪ್ಪಿ ಬಹಳ ಇಂಪಾರ್ಟೆಂಟ್ ಕೆಸರು ಮಡ್ಡಿಯಲ್ಲಿ ಬೆಳೆಯುವ ಇವುಗಳು ನೀರಿನಿಂದಲೇ ಪೋಷಕಾಂಶವನ್ನು ಹೀರಬಲ್ಲ ವಿಶಿಷ್ಟವಾದ ಗುಣವನ್ನು ಹೊಂದಿವೆ ನೀರಿನಿಂದಲೇ ತಮ್ಮ ಪೋಷಕಾಂಶವನ್ನು ಹೀರಿಕೊಳ್ತಕ್ಕಂಥ ವಿಶಿಷ್ಟ ಗುಣಗಳನ್ನು ಹೊಂದಿರತಕ್ಕಂತ ಅರಣ್ಯಗಳನ್ನು ಕರೆಸಿಕೊಳ್ತವೆ ಮ್ಯಾಂಗ್ರೋಸ್ ಫಾರೆಸ್ಟ್ಗಳು ಅಪ್ಪಿ ಗೊತ್ತಿರಲಿ ಇವುಗಳಿಂದ ಕರಾವಳಿ ಪ್ರದೇಶ ಕಡಲದ ಕೊರತೆ ಸಂರಕ್ಷಿಸಬಹುದು ಕರಾವಳಿ ಪ್ರದೇಶದಲ್ಲಿ ನಿರಂತರವಾಗಿ ಸಮುದ್ರದ ಅಲೆಗಳು ಬಂದು ಕರಾವಳಿ ಪ್ರದೇಶಕ್ಕೆ ತಾಗುವುದರಿಂದ ಆ ಕರಾವಳಿ ಪ್ರದೇಶದಲ್ಲಿ ಕಡಲ ತೀರನಾಗ್ತಿರುತ್ತಂದ್ರೆ ಆ ಸವೆತ ಕ್ರಿಯೆಗಳಾಗಿ ಏನಾಗ್ತಿರುತ್ತೆ ಅದು ಸೌತ್ಕಂತ ಹೋಗ್ತಿರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಾನವನೇ ಈ ಒಂದು ಮ್ಯಾಂಗ್ರೋಸ್ ಅರಣ್ಯಗಳನ್ನ ಜಾಸ್ತಿ ಕರಾವಳಿ ಪ್ರದೇಶದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಬೆಳ್ಕೊಂಡು ಬರ್ತಾ ಇದ್ದಾನೆ ಅಂದ್ರೆ ಅವುಗಳ ಬೆಳವಣಿಗೆ ಅವುಗಳ ಒಂದು ಸಸ್ಯಗಳನ್ನ ನಾವು ಆ ಪ್ರದೇಶದಲ್ಲಿ ಹಾಕುವುದರಿಂದ ಅವುಗಳ ಬೇರುಗಳ ಅಲ್ಲೇ ನೀರಿನ ಮೇಲೆ ತಿಳೋದ್ರಿಂದ ಅಲೆಗಳು ಬಂದು ಆ ಬಡದಾಗ ಆ ಬೇರುಗಳ ಅಲೆಗಳನ್ನ ಏನ್ ಮಾಡ್ತವೆ ತಡೆಯೊಡ್ಡುತ್ತವೆ ಅಲೆಗಳ ವೇಗವನ್ನ ಕಂಟ್ರೋಲ್ ಮಾಡ್ತವೆ ಹಾಗಾಗಿ ಕರಾವಳಿ ಸವೆತ ಕ್ರಿಯೆಯನ್ನು ಏನ್ ಮಾಡಬಹುದು ನಾವು ತಡೆಗಟ್ಟಬಹುದು ಹಾಗಾಗಿ ಕರಾವಳಿ ಪ್ರದೇಶದಲ್ಲಿ ಸರ್ ಇವನ್ನೇ ಯಾಕ ಮತ್ತೆ ಇವು ಉಪ್ಪು ನೀರನ್ನು ಏನ್ ಮಾಡ್ಕೊಂತವೆ ಸಹಿಸಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದ ಕಾರಣ ಇವುಗಳನ್ನೇ ಬೆಳೆಯಕ್ ಸಾಧ್ಯ ಬೇರೆ ಸಸ್ಯಗಳನ್ನ ಕರಾವಳಿ ಪ್ರದೇಶದಲ್ಲಿ ನಾವು ಬೆಳೆಯಕ್ ಆಗಂಗಿಲ್ಲ ಅದಕ್ಕೆ ಇತ್ತೀಚೆಗೆ ಮಾನವನ ಹಸ್ತಕ್ಷೇಪದಿಂದ ಈ ಒಂದು ಬೆಳೆಗಳು ಜಾಸ್ತಿ ಆಗ್ತಾ ಇದಾವೆ ಎಸ್ ಪ್ರಿಯ ಸ್ನೇಹಿತರೆ ಪ್ರಮುಖ ಮರಗಳೆಂದರೆ ಬ್ರುಗೇರಿಯಾ ಕಂಜಕುಟ ಮೆರಿಲ್ ನೋಡಿ ಹೆಸರಂಗಿದ್ದು ಬಹಳ ಇಂಪಾರ್ಟೆಂಟ್ ಕೇಳ್ತಾನೆ ಬ್ರುಗೇರಿಯಾ ಕಂಜಕುಟ ಮೆರಿಲ್ ಕಾಂಡೆಲಿಯಾ ಕಾಂಡೆಲ್ ಡ್ರೂಸ್ ಅಂಡ್ ಮುಕ್ರೋಟನ್ ಲಾಮ್ ರೈಸೋಪೋರಾ ಬೆಂಡಿ ಬೆತ್ತ ತಾಳೆ ಕೆಂದಾಳೆ ನೀಪ್ ಪೈನ್ ಅಗರ್ ಓಕು ಎಕ್ಸೆಟ್ರಾ ಹೌದಾ ಬ್ರುಗೇರಿಯಾ ಕಂಜಕುಟ ಮೆರಿಲ್ ಆಮೇಲೆ ಬಂದ್ಬಿಟ್ಟು ಕಾಂಡೆರಿಯಾ ಕಾಂಡೆಲ್ ಡ್ರೂಸ್ ನಂತರ ಮುಕ್ರೋಟನ್ ಲಾಮ್ ರೈಸೋಪೋರಾ ಬೆಂಡಿ ಬೆಟ್ಟ ತಾಳೆ ಕೆಂದಾಳೆ ನೀಪ್ ಪೈನ್ ಅಗರ್ ಓ ಪ್ರಶ್ನೆಗಳು ಕೇಳ್ತಾನೆ ಮರಗಳ ಮೇಲೆ ವಿಶೇಷ ಏನು ಗೊತ್ತೇನು ಈ ಒಂದು ಮ್ಯಾಂಗ್ರೋಸ್ ಅರಣ್ಯಗಳ ವಿಶೇಷವಾಗಿ ಪಕ್ಷಿಗಳ ಆವಾಸ ಸ್ಥಾನ ಇದು ಅದರಲ್ಲಿ ಪ್ರಮುಖವಾಗಿದಂದ್ರೆ ಈ ಬಾವಲಿ ಬ್ಯಾಟ್ ಅನ್ ಕರಿತೀವಲ್ಲ ಸಸ್ತನಿ ಅದು ಒಂದು ಜಾಸ್ತಿ ಕಂಡು ಬರ್ತವೆ ಬಾವಲಿಗಳು ಇದರಲ್ಲಿ ಉಲ್ಟಾ ತೋಲ್ ಬಿದ್ದಿರ್ತವೆ ಅವು ಬಾವಲಿಗಳು ಹೌದಲ್ವಾ ಈ ರೀತಿ ಮ್ಯಾಂಗ್ರೋಸ್ ಅರಣ್ಯಗಳು ಮ್ಯಾಂಗ್ರೋಸ್ ಉಪ್ಪು ನೀರಿನಲ್ಲಿ ಬೆಳೆಯುವ ಸಸ್ಯವರ್ಗ ಉಬ್ಬರವಿಳಿತದ ಸಸ್ಯವರ್ಗ ತೀರದ ಸಸ್ಯವರ್ಗ ಎಸ್ ಪ್ರಿಯ ಸ್ನೇಹಿತರೆ ಈಗ ನಾವು ಮ್ಯಾಂಗ್ರೋಸ್ ಅರಣ್ಯಗಳನ್ನು ನೋಡಿದ್ವಿ ಇದಾದ ನಂತರ ನೆಕ್ಸ್ಟ್ ನೋಡುವಂತ ಒಂದು ಪ್ರಮುಖ ಸಸ್ಯವರ್ಗ ನಿತ್ಯ ಹರಿದ್ವರ್ಣ ಕಾಡುಗಳು ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ನಿತ್ಯ ಹರಿದ್ವರ್ಣ ಕಾಡುಗಳು ದಟ್ಟ ಅರಣ್ಯ ಇದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ಅಂಡರ್ನಲ್ಲಿರುತ್ತೆ ಹೌದಾ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದಾಗ ಪಶ್ಚಿಮ ಘಟ್ಟ ಹಾಗೂ ಅದರ ಪಶ್ಚಿಮದ ಇಳಿಜಾರಿಗೆ ಪಶ್ಚಿಮ ಘಟ್ಟ ಹಾಗೂ ಅದರ ಪಶ್ಚಿಮದ ಇಳಿಜಾರಿಗೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯುವ ಪಡೆಯುವ ಪ್ರದೇಶವನ್ನು ಒಳಗೊಂಡಿರಬೇಕು
ವಾರ್ಷಿಕವಾಗಿ 750 ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಮತ್ತು ಅತಿ ಹೆಚ್ಚು ಉಷ್ಣಾಂಶ ಭರಿತ ಪ್ರದೇಶವನ್ನೊಳಗೊಂಡ ಪ್ರದೇಶವಾಗಿದ್ದು ಈ ಒಂದು ಪ್ರದೇಶದಲ್ಲಿ ಆರ್ದ್ರತೆ ತೇವಾಂಶ ಜಾಸ್ತಿ ಇರುತ್ತೆ. ಹ್ಯುಮಿಡಿಟಿ 80%, 80%ಕ್ಕಿಂತ ಹೆಚ್ಚು ಆ ಪ್ರದೇಶದಲ್ಲಿ ಹ್ಯುಮಿಡಿಟಿ ಇರುತ್ತೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಉಷ್ಣಾಂಶ ಎರಡೂ ಒಳಗೊಂಡಿರುವುದರಿಂದ ವರ್ಷದ ಎಲ್ಲಾ ಅವಧಿಯಲ್ಲಿ ಇದು ಅಚ್ಚ ಹಸರಾಗೇ ಇರುತ್ತೆ. ಯಾವ ಅವಧಿಯಲ್ಲಿ ಹೋದ್ರೂ ಇದು ಅಚ್ಚ ಹಸರಾಗೇ ಇರುತ್ತೆ. ಅದಕ್ಕೆ ಇದನ್ನ ಎವರ್ ಗ್ರೀನ್, ನಿತ್ಯವೂ ಹರಿದ್ವರ್ಣ ಕಾಡು, ನಿತ್ಯ ಹರಿದ್ವರ್ಣ ಕಾಡು. ಈ ರೀತಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದಾಗ ಇಲ್ಲಿ ಅತಿ ಹೆಚ್ಚು ಮಳೆ ಮತ್ತು ನೀರಿನ ನಿರ್ದಿಷ್ಟ ಉಷ್ಣಾಂಶ ದೊರೆಯುವುದರಿಂದ ವರ್ಷವಿಡೀ ಸಸ್ಯ ಅಚ್ಚ ಹಸಿರಾಗಿರುತ್ತದೆ. ಹೀಗೆ ಸಮೃದ್ಧವಾದ ಹಸಿರಾದ ಅರಣ್ಯವಾದ ಕಾರಣ ಇದನ್ನು ನಾವು ನಿತ್ಯ ಹರಿದ್ವರ್ಣ ಕಾಡು ಅಂತ ಕರಿತೀವಿ. ಎಲ್ಲೆಲ್ಲಿ ಕಂಡು ಬರುತ್ತಂದ್ರೆ ನೋಡಿ, ಉತ್ತರ ಕನ್ನಡದ ಪೂರ್ವ ಭಾಗ, ಉಡುಪಿಯ ಪೂರ್ವ ಭಾಗ, ದಕ್ಷಿಣ ಕನ್ನಡದ ಪೂರ್ವ ಭಾಗ. ಅದರ ಅರ್ಥ ಪಶ್ಚಿಮ ಘಟ್ಟದ ಪಶ್ಚಿಮದ ಇಳಿಜಾರಿನ ಭಾಗ. ಅರ್ಥ ಮಾಡ್ಕೊಳ್ಳಿ, ಮ್ಯಾಪ್ ಬಹಳ ಇಂಪಾರ್ಟೆಂಟ್ ನೋಡಿ. ಪಶ್ಚಿಮ ಘಟ್ಟದ ಗ್ರೀನ್ ಕಾಣ್ತಾ ಇದೆಯಲ್ಲ, ಪಶ್ಚಿಮ ಘಟ್ಟದ ಪಶ್ಚಿಮದ ಇಳಿಜಾರಿನ ಭಾಗ ಅಂದ್ರೆ ಉತ್ತರ ಕನ್ನಡದ ಪೂರ್ವ ಭಾಗ, ಉಡುಪಿಯ ಪೂರ್ವ ಭಾಗ, ದಕ್ಷಿಣ ಕನ್ನಡದ ಪೂರ್ವ ಭಾಗ, ಕೊಡಗು, ಮೇಲ್ಗಡೆ ಚಿಕ್ಕಮಗಳೂರು, ಅದರ ಮೇಲ್ಗಡೆ ಶಿವಮೊಗ್ಗ, ಈ ಒಂದು ಪ್ರದೇಶಗಳಲ್ಲಿ ಈ ಅರಣ್ಯ, ಈ ಕಡೆ ಹಾಸನದ ಪಶ್ಚಿಮ ಭಾಗ ಜಾಸ್ತಿ ಕಂಡು ಬರುತ್ತಿದೆ. ಎಲ್ಲ ಯಾವ್ದಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು. ಪ್ರದೇಶ ಕೇಳ್ತಾನ, ತೀರದ ಸಸ್ಯವರ್ಗ ಅಂತಂದ್ರೆ ಕರಾವಳಿ ಪ್ರದೇಶ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದ ಪಶ್ಚಿಮ ಭಾಗ, ಈ ಕಡೆ ಪಶ್ಚಿಮ ಭಾಗ, ಇದು ಕರಾವಳಿ ಸಸ್ಯವರ್ಗ. ಅದರ ಪೂರ್ವಕ್ಕೇನಿದೆ ನಿತ್ಯ ಹರಿದ್ವರ್ಣ ಕಾಡು. ಎಸ್ ಪ್ರಿಯ ಸ್ನೇಹಿತರೆ, ಇವುಗಳ ರಾಜ್ಯದ ಒಟ್ಟು ಅರಣ್ಯ ಕ್ಷೇತ್ರದಲ್ಲಿ 16.7% ಹೊಂದಿದೆ. ಒಟ್ಟು ಅರಣ್ಯ ಕ್ಷೇತ್ರ, ಒಟ್ಟಾರೆ ಅರಣ್ಯ ಕ್ಷೇತ್ರದಲ್ಲಿ 16.7% ಹೊಂದಿರತಕ್ಕಂಥದ್ದಾಗಿರುತ್ತೆ ನಿತ್ಯ ಹರಿದ್ವರ್ಣ ಕಾಡುಗಳು. ಅಪ್ಪಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಇವುಗಳು ನೋಡಿ ಮರಗಳು ಒಂದಕ್ಕೊಂದು ತುಂಬಾ ಸಮೀಪ ಇರ್ತವೆ. ಇಲ್ಲಿ ನೋಡಿಬೇಕಾದ್ರೆ ಮರಗಳು ತುಂಬಾ ಅಲ್ಲಿ ಬಾಜು ಬಾಜು ಬಾಜುನೇ ಇರ್ತವೆ. ಮರ ಇದು ಟಾಪ್ ಲಿಂದ ನೋಡ್ತಾ ಇದೀವಿ, ಇದು ಒಳಗಡೆ ನೋಡ್ತಾ ಇದೀವಿ, ಅರಣ್ಯದ ಒಳಗಡೆ ನಿಂತು ಇದು ಅರಣ್ಯದ ಮೇಲ್ಭಾಗದಿಂದ, ಈ ಎಕ್ಸಾಂಪಲ್ ಡ್ರೋನ್ ನಿಂದ ಆಗ್ಲಿ, ಹೌದಾ, ಹೆಲಿಕಾಪ್ಟರ್ದಿಂದ ಆಗ್ಲಿ ನೋಡುವಂತ ಪ್ರದೇಶ, ಇಲ್ಲ ದೂರದಲ್ಲಿ ನಿಂತುಕೊಂಡು ಬೆಟ್ಟದ ಮೇಲಿಂದ ನೋಡುವಂತ ಪ್ರದೇಶವಾಗ್ಲಿ, ಇದು ಅರಣ್ಯದ ಒಳಗಡೆ ನಿಂತು ನೋಡ್ತಕ್ಕಂಥ ಪ್ರದೇಶ. ಮರಗಳು ಆಜುಬಾಜು 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 ಇರ್ತವೆ. ಮರಗಳ ರೀತಿ ಆಜುಬಾಜು ಇರೋದನ್ನ ಹೈ ಡೆನ್ಸಿಟಿ ಫಾರೆಸ್ಟ್ ಅಂತ ಕರಿತೀವಿ. ಎಮರ್ಜೆಂಟ್ ಟ್ರೀಸ್, ಮರಗಳು ಆಜುಬಾಜು ಆಜುಬಾಜು ಇರೋದ್ರಿಂದ ಎಮರ್ಜೆಂಟ್ ಫಾರೆಸ್ಟ್ ಅಂತ ಕರಿತೀವಿ, ಹೈ ಡೆನ್ಸಿಟಿ ಫಾರೆಸ್ಟ್ ಅಂತ ಕರಿತೀವಿ. ಗಾಢ ಕತ್ತಲೆ ಇರುತ್ತೆ. ಯಾಕ ಮರ ಆಜುಬಾಜು ಆಜುಬಾಜು ಇರೋದ್ರಿಂದ ಅವುಗಳ ರೆಂಬೆ ಕೊಂಬೆಗಳು ಒಂದರಗಳನ್ನು ಚಪ್ಪರದಂತೆ ಚಚ್ಕೊಂಡ್ಬಿಡ್ತವೆ. ಈ ರೀತಿ ಈ ಒಂದು ಮರಗಳ ರೆಂಬೆ ಕೊಂಬೆಗಳು ಒಂದರಗಳನ್ನು ಚಪ್ಪರದಂತೆ ಚಲ್ಲೋಡಿ, ಅದರ ರೆಂಬೆ ಕೊಂಬೆಗಳು ಹಣೆದುಕೊಂಡಿರುತ್ತವೆ, ಒಂದಕ್ಕೊಂದು ಹಣೆದುಕೊಂಡು ಬಿಡ್ತವೆ. ಹಣೆದುಕೊಂಡಿರೋದ್ರಿಂದ ಸೂರ್ಯನ ಕಿರಣಗಳು ಭೂಮಿಯ ತಳಭಾಗ ಸೇರಂಗೆ ಇಲ್ಲ. ಅದಕ್ಕೆ ದಿನದ ಅವಧಿ ನೋಡಿ, ಗಾಯ ನೋಡಿ, ಕಣ್ಣು ನೋಡಿ, ಎಷ್ಟು ಕತ್ಲ ಕಾಣ್ತಾ ಇದೆ ಒಳಗಡೆ. ಸೂರ್ಯ ರಶ್ಮಿ ಬಿಡ್ತಿರುತ್ತೆ ಒಳಗಡೆ, ಸೂರ್ಯನ ಬೆಳಕು, ಬಟ್ ದಿನದ ಅವಧಿಯಲ್ಲೇ ಗಾಢ ಕತ್ತಲಿರುತ್ತೆ, ಗಾಢ ಕತ್ತಲಿರುತ್ತೆ, ಹೌದಾ. ಈ ರೀತಿ ಈ ನೆಲದ ಮೇಲೆ ಪೊದೆಗಳು, ಬಳ್ಳಿಗಳು, ಪರಾವಲಂಬಿ ಸಸ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತವೆ. ಯಾಕಂದ್ರೆ ನೆಲದ ಮೇಲೆ ಬಳ್ಳಿಗಳು, ಪೊದೆಗಳು ಸಾಮಾನ್ಯವಾಗಿ ಜಾಸ್ತಿ ಬೆಳೆಯೋದ್ರಿಂದ ಆ ಅರಣ್ಯದಲ್ಲಿರ್ತಕ್ಕಂಥ ಬೃಹತ್ ಎತ್ತರದ ಮರಗಳ ಈ ಕೆಳಭಾಗದಲ್ಲಿ ನೋಡಿ, ಈ ಒಂದು ಪ್ರದೇಶದಲ್ಲಿ ನೋಡಿ, ಬಳ್ಳಿಗಳಾಗಲಿ, ಆಮೇಲೆ ಪೊದೆಗಳಾಗಲಿ, ಆಮೇಲೆ ಪರಾವಲಂಬಿ ಅಂದ್ರೆ ಬೇರೆ ಒಂದು ಇದರ ಮೇಲೆ ಅವಲಂಬನೆ ಆಗಿರುವ ಸಸ್ಯಗಳು ಜಾಸ್ತಿ ಕಂಡು ಬರ್ತವೆ. ಭೂಮಿಯಲ್ಲಿರ್ತಕ್ಕಂಥ ಫಂಗಸ್, ಬ್ಯಾಕ್ಟೀರಿಯಾ ಮೊದಲಾದ ವಿಘಟಕ ಜೀವಿಗಳ ಕ್ರಿಯೆಗೆ ತ್ವರಿತವಾಗಿ ಸಸ್ಯ ವಿಶೇಷವನ್ನು ಕಳುಹಿಸಿ ಅಂದ್ರೆ ಅದು ಆ ಒಂದು ಇದೇನಪ್ಪ ಅಂತಂದ್ರೆ ಈ ಜೈವಿಕ ವಿಘಟನೆ ಕ್ರಿಯೆಗೆ ಒಳಗಾಗುವ ಬ್ಯಾಕ್ಟೀರಿಯಾಗಳಾಗ್ಲಿ ಫಂಗಸ್ಗಳಾಗ್ಲಿ ಜಾಸ್ತಿ ಇರೋದ್ರಿಂದ ಜೈವಿಕ ಅಂಶ ಮಣ್ಣಿನಲ್ಲಿ ಬಹುಬೇಗನೆ ಸೇರಿಕೊಳ್ಳುತ್ತೆ. ಅಲ್ಲಿ ಕೊಳೆತ ಅಂಶ ಆ ಪ್ರದೇಶದಲ್ಲಿ ಜಾಸ್ತಿ ಆ ಬ್ಯಾಕ್ಟೀರಿಯಾಗಳು ಅವೇನ್ ಮಾಡ್ತಾವ ಅಂದ್ರೆ ಈ ಜೈವಿಕ ವಿಘಟನೆ ಕ್ರಿಯೆ ಒಳಪಡಿಸಿದಾಗ ಮಣ್ಣು ಜಲ್ದಿ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತೆ, ಬಹಳ ಜಲ್ದಿ ಫಲವತ್ತತೆ. ಒಂದ್ ವೇಳೆ ಅರಣ್ಯ ಕಡದೆ ಅಂತ ತಿಳ್ಕೊ, ಅಲ್ಲಿ ಅರಣ್ಯ ಕಡದೆ ಅಂತಂದ್ರೆ ಮೊದ್ಲೇ ಮಳೆ ಜಾಸ್ತಿ ಆಗುತ್ತೆ, ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಭೂಮಿಗಿರಲ್ಲ, ಮಣ್ಣಿನ ಸವಕಳಿ ಜಾಸ್ತಿ ಆಗಿ ಆ ಅರಣ್ಯದೇ ನಾಶ ಆಗೋಗ್ಬಿಡುತ್ತೆ. ಹೇಳಿದ್ದಲ್ಲ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಅರಣ್ಯವನ್ನು ಕಡೆದು ವ್ಯವಸಾಯ ಮಾಡ್ತಾರೆ. ಯಾವ ಸ್ಥಳಾಂತರ ಬೇಸಾಯ ಪದ್ಧತಿ, ಹೌದು, ಅರಣ್ಯವನ್ನು ಸುಟ್ಟು ಕಡದು ಅಲ್ಲಿ ವ್ಯವಸಾಯ ಮಾಡಿ ಆಮೇಲೆ ಭೂಮಿ ಬಂಜರಾಗ್ಬಿಡುತ್ತದೆ. ಯಾಕೆ ಜಾಸ್ತಿ ಮಳೆ ಆಗುತ್ತೆ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ. ಅಲ್ಲಿ ಅರಣ್ಯ ಇದ್ರೇ ಮಣ್ಣು ಫಲವತ್ತತೆ ಇರುತ್ತೆ. ಅರಣ್ಯ ಇದ್ರೇ ಆ ಒಂದು ಪ್ರದೇಶದಲ್ಲಿ ಬ್ಯಾಕ್ಟೀರಿಯಾಗಳಾಗ್ಲಿ ಈ ಫಂಗಸ್ಗಳಾಗ್ಲಿ ಆ ಪ್ರದೇಶದ ಜೈವಿಕ ಕ್ರಿಯೆ ತ್ವರಿತವಾಗಿ ಸಸ್ಯಗಳನ್ನ ಏನ್ ಮಾಡ್ತವೆ, ವಿಘಟನೆ ಒಳಪಡಿಸೋದ್ರಿಂದ ಜೈವಿಕ ಅಂಶ ಮಣ್ಣಿನಲ್ಲಿ ಜಲ್ದಿ ಏನಾಗುತ್ತೆ, ಶೇಖರಣೆಗೊಳ್ಳುತ್ತೆ. ಈ ಅರಣ್ಯದಲ್ಲಿ ಹೆಬ್ಬಲಸು ನೋಡಿ, ಮರಗಳು, ಹೆಬ್ಬಲಸು ಹೆಸರು ಕೇಳಿದ್ರೆ ಭಯ ಬರುತ್ತೆ. ಹೆಬ್ಬಲಸು ಅದರ ವೈಜ್ಞಾನಿಕ ಹೆಸರು ಹೆಂಗಿದೆ, ಆರ್ಟೋಕಾರ್ಪಸ್ ಸಿ ಇರ್ಟು ಸಾರಿ
ಇರ್ಸುಟಸ್ ಆರ್ಟೋಕಾರ್ಪಸ್ ಇರ್ಟುತಸ್ ಎನ್ನುವಂಥದ್ದು ಅದರ ಒಂದು ವೈಜ್ಞಾನಿಕ ಹೆಸರು. ಇಲ್ಲಿ ಕರಿದೂಪ ಧೂಪ ಅಂತಲೂ ಕರಿತೀವಿ ಖರಿದೂಪ. ಇದರ ಹೆಸರು ಕನೇರಿಯನ್ ಸ್ಟ್ರಿಕ್ಟಮ್ ಸಂಪಿಗೆ ಮೈಕೆಲಿಯ ಚಂಪಕ ಇದರ ಒಂದು ವೈಜ್ಞಾನಿಕ ಹೆಸರು ಮೈಕೆಲಿಯ ಚಂಪಕ. ಹಿರೆ ಬೋವಿ ಎನ್ನುವಂಥ ಮರದ ವೈಜ್ಞಾನಿಕ ಹೆಸರು ಹೋಪಿಯ ವೈಟಿಯಾನ. ಧೂಪದ ಮರ ಧೂಪ ಅಂತ ಬರುತ್ತೆ ಅದರ ಹೆಸರು ವಾಟೇರಿಯಾ ಇಂಡಿಕಾ. ಹೌದಾ, ಮ್ಯಾಂಗೋಫೆರಾ ಇಂಡಿಕಾ ಅಂದ್ರೆ ಮ್ಯಾಂಗೋ. ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜಿಲ್ಲೆಗಳು ಕೆಲವು ಭಾಗಗಳಲ್ಲಿ ನಾಗಸಂಪಿಗೆ ಮೇಸು ಅನಾದ ಸಾರಿಯನ್ ನೋಡಿ ವೈಜ್ಞಾನಿಕ ಹೆಸರು. ಬಳ್ಳಿಗೆ ಅಂತ ಬಂದಾಗ ಪೊಯ್ಸಲ್ ನೆರುವನ್ ಮ್ಯಾಂಗಿತೇರಾ ಇಂಡಿಕಾ. ಮ್ಯಾಂಗಿಫೆರಾ ಆಗ್ಬೇಕದು ಇಂಡಿಕಾ. ಈ ರೀತಿ ಕೆಲವೊಂದು ಸಸ್ಯಗಳು ಅಭಿ ಧೂಪ ನಂದಿ ಮಹಾನಂದಿ ಹೆಬ್ಬಲಸು. ಹೌದಾ, ಹೀಗೆ ನೋಡ್ಕೊಂಡ್ರೆ ಸಿಂಕೋನ ಗುರ್ಜಾನ ದೊಡ್ಡ ದೊಡ್ಡ ಮರಗಳಲ್ಲಿ ಬಹಳ ದಪ್ಪ ಇರ್ತವೆ ಕಾಂಡಗಳು. ನಿತ್ಯ ನಿರ್ವಹಣ ಕಾಡುಗಳು ಕೇಳ್ತಾರೆ ಪ್ರಶ್ನೆಗಳನ್ನ, ಹುಷಾರಿರಿ. ಹೌದಾ, ಕೆಲವು ಔಷಧೀಯ ಗಿಡಮೂಲಿಕ ಸಸ್ಯ ವರ್ಗಗಳು ಜಾಸ್ತಿ ಕಂಡು ಬರ್ತವೆ. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನಿತ್ಯ ನಿರ್ವಹಣ ಕಾಡಂದ್ರೆ ಪರ್ವತ ಸಸ್ಯ ವರ್ಗ. ನಿತ್ಯ ಹರಿದ್ವರ್ಣ ಕಾಡಿನ ಮಧ್ಯಭಾಗದ ಎತ್ತರವಾದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ವರ್ಗ ಪರ್ವತ ಸಸ್ಯ ವರ್ಗ. ಶೋಲಾ ಫಾರೆಸ್ಟ್ ತುಂಬಾ ಬ್ಯೂಟಿಫುಲ್ ಫಾರೆಸ್ಟ್, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ ಶೋಲಾ. ತಮಿಳುನಾಡಲ್ಲಿದೆ, ಕೇರಳದಲ್ಲಿದೆ. ಹೌದಾ, ಈ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತವೆ. ಹೌದಾ, ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನಗಿರಿ, ಕುದುರೆಮುಖ, ಮುಳ್ಳಯ್ಯನಗಿರಿ, ಬ್ರಹ್ಮಗಿರಿ, ಪುಷ್ಪಗಿರಿ, ಈ ಒಂದು ಪ್ರದೇಶದಲ್ಲಿ, ಈ ತೀರದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಈ ತೆರೆ ಹಳ್ಳಗಳು ಎಲ್ಲ ಹರಿದೋಗ್ತಿರ್ತ ಒಂದು ಪ್ರದೇಶದ ಭಾಗದಲ್ಲಿ ನೋಡಿ, ಕರ್ನಾಟಕದ 400 ಮೀಟರ್ಗಳಿಗಿಂತ ಎತ್ತರ ಹೆಚ್ಚು ಎತ್ತರ ಪ್ರದೇಶದ ಆ ಘಟ್ಟ ಶ್ರೇಣಿಯಲ್ಲಿ ಒಳಗೊಂಡಿದ್ದು ಪಶ್ಚಿಮ ಘಟ್ಟದ ನೆತ್ತಿಯ. ಈಗ ಇದು ಪಶ್ಚಿಮ ಘಟ್ಟದ ನೆತ್ತಿಯ ಎತ್ತರದ ಭಾಗದಲ್ಲಿ, ಇಲ್ಲಿ ಡಾರ್ಕ್ ಅಂತ ಇದೆಲ್ಲ ಎತ್ತರದ ಭಾಗದಲ್ಲಿ ಕಂಡು ಬರ್ತಕ್ಕಂಥದ ಒಂದು ಸಸ್ಯ ವರ್ಗ. ಈ ಸಸ್ಯವು ನೀಲಗಿರಿ ಬೆಟ್ಟ, ಪಳನಿ ಬೆಟ್ಟ, ಬಾಬಾ ಬುಡನಗಿರಿ, ಕುದುರೆಮುಖ, ಬಿಳಿಗಿರಿ ರಂಗನ ಬೆಟ್ಟ. ನೀಲಗಿರಿ ಬೆಟ್ಟ ಅಂತ ಬಂದಾಗ ತಮಿಳ್ನಾಡು, ಪಳನಿ ಬೆಟ್ಟ ತಮಿಳ್ನಾಡು, ಬಾಬಾ ಬುಡನಗಿರಿ, ಕುದುರೆಮುಖ ಅಂತ ಬಂದಾಗ ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಅಲ್ಲಿನೂ ಕಂಡು ಬರುತ್ತೆ, ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ, ಕೊಡಗು ಬ್ರಹ್ಮಗಿರಿ ಪುಷ್ಪಗಿರಿ ಕಾವೇರಿ ಹಾರಂಗಿ ನದಿಗಳು ಹುಟ್ಟುತ್ತವಲ್ಲ ಆ ಒಂದು ಪ್ರದೇಶದಲ್ಲಿ ಈ ಒಂದು ಬೆಟ್ಟಗಳು ಕಂಡು ಬರ್ತವೆ. ಯಾವ ಇವು ಪರ್ವತ ವಲಯದ ಸಸ್ಯವರ್ಗ, ಎತ್ತರವಾದ ಪ್ರದೇಶಗಳು, ಎತ್ತರವಾದ ಪ್ರದೇಶ. ಅಲ್ಲಿ ನೋಡಿ ಮೋಡಗಳು ಯಾವ ರೀತಿ ಆ ಒಂದು ಪ್ರದೇಶದಲ್ಲಿ ಆವರಿಸಿಕೊಂಡಿವೆ ಅಂದ್ರೆ ಎತ್ತರ ಜಾಸ್ತಿ ಇದೆ, ಟೆಂಪರೇಚರ್ ಕಡಿಮೆ ಇರುತ್ತೆ. ಮ್ಯಾಕ್ ಹೋದಂತೆ ಮೇಲೋದಂತೆ ಟೆಂಪರೇಚರ್ ಕಡಿಮೆ ಆಗುತ್ತಲ್ಲ, ಪ್ರತಿಯೊಂದು ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಮೇಲೋದಂತೆ ಹೋದಂತೆ ಟೆಂಪರೇಚರ್ ಕಡಿಮೆ, ಮೋಡಗಳು ತುಂಬಾ ನಿಯರ್ ಇರ್ತವೆ. ಶೋಲಾ ಫಾರೆಸ್ಟ್ ಅಂತ ಕರಿತೀವಿ, ಬರೇ ಹಚ್ಚ ಹಸಿರಿರುತ್ತೆ, ಹುಲ್ಲುಗಾಲು ಕೊಡುತ್ತೆ, ಅಲ್ಲಲ್ಲಿ ತಗ್ಗು ಭಾಗದಲ್ಲಿ ಈ ರೀತಿ ಅರಣ್ಯ ಕಂಡು ಬರುತ್ತೆ. ಇದನ್ನು ಎವರ್ ಗ್ರೀನ್ ಫಾರೆಸ್ಟ್, ಯಾವಾಗಲೂ ಹಚ್ಚ ಹಸಿರೇ ಇರುತ್ತೆ. ಕಡಿದಾದ ಇಳಿಜಾರಿನಿಂದ ಪರ್ವತ ವಲಯವು ಹುಲ್ಲುಗಾವಲುಗಳಿಂದ ಕೂಡಿದ್ದು, ಇವುಗಳ ತಗ್ಗಾದ ಕಡಿಮೆ ಜರಿ ತೊರೆಗಳಿಂದ ಕೂಡಿದ ಇವು ಅಂಚಿನಲ್ಲಿ ವಿಶೇಷವಾಗಿ ಶೋಲಾ ಕಾಡುಗಳು ಪೂರ್ವ ಮೈದಾನದ ಅಂಚಿನವರೆಗೂ ವಿಸ್ತರಿಸಿರ್ತವೆ. ಈಗ ಇಲ್ಲಿ ಪೂರ್ವ ಮೈದಾನ ಇದೆಯಲ್ಲ ಈ ಕಡೆ, ಇದರ ಅಂಚಿನವರೆಗೂ ವಿಸ್ತರಿಸಿರ್ತವೆ ಶೋಲಾ ಫಾರೆಸ್ಟ್. ಹೌದಾ, ಇದು ಶೋಲಾ ಪದ ಈ ತಮಿಳು ಭಾಷೆಯ ಚೋಳೈ ಎಂಬ ಪದದಿಂದ ಬಂದಿದೆ. ಚೋಳೈ ಎಂಬ ಪದ ಶೋಲಾ ಆಗಿದೆ, ಶೋಲಾ ಫಾರೆಸ್ಟ್. ಇಲ್ಲಿ ಶೋಲಾ ಫಾರೆಸ್ಟ್ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನೋಡಿ, ಈ ರೀತಿ ಅದರ ಮೇಲೆ ಪುಷ್ಪಗಳು ಸಹ ಕಂಡು ಬರ್ತವೆ. ಅಂದ್ರೆ ಈ ವಲಯದ ವಿವಿಧ ಬಗೆಯ ಪುಷ್ಪ ಪ್ರಭೇದಗಳು ಸಹ ಹೆಸರುವಾಸಿ ಶೋಲಾ ಫಾರೆಸ್ಟ್ ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಫಾರೆಸ್ಟ್, ಎಲ್ಲ ಫೋಟೋಶೂಟ್ ಗಿಟ್ ಮಾಡಕ್ಕೆಲ್ಲ ಚೆನ್ನಾಗಲ್ಲ. ಈ ರೀತಿ ಶೋಲಾ ನೋಡಿ, ಇದೆಲ್ಲ ಕಣಿವೆ ಪ್ರದೇಶದ, ಇಲ್ಲೆಲ್ಲ ಕಂಡು ಬರ್ತದೆ ನಿಮಗೆ ಶೋಲಾ ಫಾರೆಸ್ಟ್. ಹೌದಾ, ಈ ಕೆಲವೊಂದು ಸಸ್ಯಹಾರದ ಪ್ರಾಣಿಗಳಿಗೆ ತುಂಬಾ ಉಪಯುಕ್ತವಾದ ಪ್ರದೇಶಗಳಿವೆಲ್ಲ ಸಸ್ಯಹಾರಿ ಪ್ರಾಣಿಗಳು. ಅರಣ್ಯಗಳಲ್ಲಿ ಆವಾಸೆ ಆರ್ಕಿಡ್ ಬೋಸಸ್, ಆರ್ಕಿಡ್ ಮೋಸಸ್ ಪ್ರಭೇದಗಳು ಸಾಮಾನ್ಯವಾಗಿ ಕಂಡು ಬರ್ತವೆ. ಇದು ಒಂದು ಜಾತಿಯ ಸಸ್ಯಗಳೇ ಆಗಿರ್ತವೆ. ಈ ವಲಯದಲ್ಲಿ ಮುಖ್ಯವಾದ ಸಸ್ಯ ಗ್ಯಾಂಬಲ್, ಇಲ್ಲಿ ಮುಖ್ಯವಾದ ಸಸ್ಯ ಗ್ಯಾಂಬಲ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ಹಾರ್ಮೋನಿಯಾ ಆರ್ಬೋರಿಯಾ ಎನ್ನುವಂಥ ಈ ಸಸ್ಯ ಈ ಅರಣ್ಯದಲ್ಲಿ ವ್ಯಾಪಕವಾಗಿ ಹಂಚಿಕೆ ಆಗಿರುತ್ತೆ. ಹಾರ್ಮೋನಿಯಾ ಆರ್ಬೋರಿಯಾ ಎನ್ನುವಂಥ ಸಸ್ಯ ಶೋಲಾ ಫಾರೆಸ್ಟ್ ಎತ್ತರದ ಪ್ರದೇಶ, ತುಂಬಾ ಎತ್ತರ, ಪಶ್ಚಿಮ ಘಟ್ಟದ ತುದಿ ಭಾಗ ಮೇಲೋದಂತೆ ಶೋಲಾ ಫಾರೆಸ್ಟ್ ಜಾಸ್ತಿ. ಈ ರೀತಿ ಕರ್ನಾಟಕದಲ್ಲಿ ಹೀಗೆ ಪಶ್ಚಿಮ ಘಟ್ಟದ ನಡುವಿನ ಭಾಗದ ಎತ್ತರದ ಪ್ರದೇಶದಲ್ಲಿ ಕಂಡು ಬರುವ ಅರಣ್ಯ ಪರ್ವತ ಸಸ್ಯ ವರ್ಗಗಳು ಇದನ್ನು ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ಎಸ್ ಪ್ರಿಯ ಸ್ನೇಹಿತರೆ, ಈ ಶೋಲಾ ಫಾರೆಸ್ಟ್ ಅಂತ ಬಂದಾಗ ನಿಮಗೆ ನೋಡಿ ಈ ಒಂದು ಇಲ್ಲಿ ಈ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿತ್ತು ಎಲೆ ಉದುರುವ ಸಸ್ಯ ವರ್ಗ. ಯಾಕಂದ್ರೆ ನಮ್ಮ ಭಾರತದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ,
ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿರೋದ್ರಿಂದ ನಮ್ಮ ಭಾರತದಲ್ಲಿ ಎಲೆ ಉದುರುವ ಸಸ್ಯವರ್ಗ ಕಂಡು ಬರುತ್ತೆ. ನೋಡೋಣ, ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮರಗಳು ಈ ಅರಣ್ಯದಲ್ಲೇ ಕಂಡು ಬರ್ತವೆ. ಮನವ ಕಮರ್ಷಿಯಲ್ ಉದ್ದೇಶಕ್ಕಾಗಿ ಶ್ರೀಗಂಧಗಳನ್ನು ಬೆಳೆಯುವುದು, ಸಾಗುವಾನಿಗಳನ್ನು ಬೆಳೆಯುವುದು, ತೇಗ, ಹೊನ್ನೆ, ಬೀಟೆ, ಕೆಲವೊಂದು ಮತ್ತಿಗ ಎನ್ನುವಂತ ಕೆಲವೊಂದು ಮರಗಳನ್ನೆಲ್ಲ ಬೆಳೀತಾರೆ. ಅತಿ ಹೆಚ್ಚು ಬೆಲೆ ಬಾಳುವ ಮರಗಳು ಜಲಾಶಯದ ಕೊರತೆ ಇರುವ ಅವಧಿಯಲ್ಲಿ ದ್ಯುತಿ ಸಂಶ್ಲೇಷಣೆಯಿಂದ ಉಂಟಾಗುವ ಜಲಾಂಶದ ಕೊರತೆಯನ್ನು ನಿಯಂತ್ರಿಸಲು ಮರಗಳು ಎಲೆಗಳನ್ನು ಉದುರಿಸಿಕೊಳ್ತವೆ. ನೋಡಿ, ಜಲಾಂಶದ ಕೊರತೆ ಇರುವ ಅವಧಿ ಅಂತ ಬಂದಾಗ ಬೇಸಿಗೆಯಲ್ಲಿ ಉಷ್ಣಾಂಶ ಅತಿ ಹೆಚ್ಚಿರುತ್ತೆ, ಆ ಅವಧಿಯಲ್ಲಿ ಮಳೆ ಕಡಿಮೆ ಇರುತ್ತೆ, ಅವಾಗ ಜಲಾಂಶದ ಕೊರತೆ ಇರೋದರಿಂದ ಎಲೆಗಳು ದ್ಯುತಿ ಸಂಶ್ಲೇಷಣೆ ನಡೀತಿರ್ತದೆ. ಸಸ್ಯದ ಯಾವ ಭಾಗದಿಂದ ದ್ಯುತಿ ಸಂಶ್ಲೇಷಣೆ? ಈ ಎಲೆಗಳಿಂದಲೇ ನಡೆಯುತ್ತೆ. ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಉಂಟಾಗುವ ಜಲಾಂಶದ ಕೊರತೆ, ಸಸ್ಯದಲ್ಲಿ ಜಾಸ್ತಿ ನೀರು ಹಾವಿಯಾಗೋದೆ ಎಲೆಗಳ ಮೂಲಕ. ಆ ಎಲೆಗಳನ್ನೇ ಉದುರಿಸ್ಕೊಂಡ್ಬಿಟ್ರೆ ಆ ಸಸ್ಯದ ದೇಹದಲ್ಲಿ ಇರತಕ್ಕಂಥ ನೀರಿನಂಶ ಕಾಪಾಡ್ಕೋಬಹುದು. ಆ ಉದ್ದೇಶವನ್ನು ಇಟ್ಟುಕೊಂಡು ನೋಡಿ, ಸಸ್ಯಗಳಿಗೂ ಬದುಕು ಅನ್ನೋಂಥ ಆಸೆ ಯಾವ ರೀತಿ ಇದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಒಳಪಡುವ ಎಲೆಗಳಿಂದ ಅತಿ ಹೆಚ್ಚು ಬಾಷ್ಪಿ ವಿಸರ್ಜನೆ ಕ್ರಿಯೆ ಆಗಿ ಆ ದೇಹದಲ್ಲಿರ್ತಕ್ಕಂಥ ನೀರಿನಂಶ ಕಡಿಮೆಯಾಗುತ್ತೆ ಎಂಬ ಕಾರಣಕ್ಕೆ ತನ್ನ ದೇಹದ ಎಲೆಗಳನ್ನು ಉದುರಿಸ್ಕೊಂಡ್ಬಿಡುತ್ತೆ. ಅವಾಗ ದೇಹದ ಒಂದು ನೀರಿನಂಶ ಕಾಪಾಡಿಕೊಳ್ಳಬಹುದು. ಇಂತಹ ಅರಣ್ಯಗಳು ಎಲೆ ಉದುರುವ ಸಸ್ಯವರ್ಗ ಅಂತ ಕರೀತೀವಿ. ಈ ರೀತಿ ಎಲೆ ಉದುರುವ ಸಸ್ಯಗಳು ವರ್ಗಗಳು ಅಂತ ಬಂದಾಗ ನಂತರ ಮತ್ತೆ ಈ ವಸಂತ ಕಾಲದ ಪ್ರಾರಂಭಿಕ ಅವಧಿಯಲ್ಲಿ ನಂತರ ಮಳೆ ಪ್ರಾರಂಭ ಆಗುತ್ತಲ್ಲ, ಅವಾಗ ಮತ್ತೆ ಚಿಗುರ್ಕೊಂಡ್ಬಿಡುತ್ತೆ. ಮತ್ತೆ ಏನಾಗುತ್ತೆ, ಚಿಗುರಿ ಮಳೆ ಆಗುವುದನ್ನು ಸ್ವಾಗತಿಸಿ, ಆ ಒಂದು ಅವಧಿಯಲ್ಲಿ ಮಳೆ ಆಗುವುದನ್ನು ಸ್ವಾಗತಿಸಿ ಆಮೇಲೆ ಪರಿಕ್ರಮ ಅತ್ಯಂತ ವಿಶಿಷ್ಟವಾದ ಒಂದು ಗುಣವನ್ನು ಹೊಂದಿರತಕ್ಕಂಥ ಅವಾಗ ಚಿಗುರ್ಕೊಂಡು ಹೊರಟುಬಿಡುತ್ತೆ. ಎಲೆ ಉದುರುವ ಸಸ್ಯವರ್ಗ ನಾವು ಎರಡು ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಒಂದು ನೋಡಿ, ಈ ಪ್ರದೇಶದಲ್ಲಿ ಬರ್ತಕ್ಕಂಥ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಂದ್ರೆ ಪಶ್ಚಿಮ ಘಟ್ಟದ ಪೂರ್ವ ಭಾಗ, ಆರ್ದ್ರ ಎಲೆ ಉದುರುವ ಸಸ್ಯವರ್ಗ. ಕರ್ನಾಟಕದ ಆಗ್ನೇಯ ಭಾಗ ಶುಷ್ಕ ಎಲೆ ಉದುರುವ ಸಸ್ಯವರ್ಗ. ಎರಡು ಭಾಗ, ಆರ್ದ್ರ ಎಲೆ ಉದುರುವ ಸಸ್ಯವರ್ಗ, ಶುಷ್ಕ ಎಲೆ ಉದುರುವ ಸಸ್ಯವರ್ಗ. ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಂತ ಬಂದಾಗ ನೋಡಿ, ಈ ರೀತಿ ಅರಣ್ಯ ಇರುತ್ತೆ. ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ನೋಡು, ಇಲ್ಲಿ ಮೇಲೆ ನೋಡ್ಕೊಂಡ್ಬಿಡಿ. ಈ ರೀತಿ ಸಸ್ಯವರ್ಗ ಇದಿಷ್ಟು ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಇದಿಷ್ಟು ಪ್ಲೇಸ್ ಅಲ್ಲಿ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ. ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಇದು ಪಶ್ಚಿಮ ಘಟ್ಟದ ಪೂರ್ವ ಭಾಗ. ಅಪ್ಪಿ, ಪಶ್ಚಿಮ ಘಟ್ಟದ ಪೂರ್ವ ಭಾಗ ಇಳಿಜಾರಿನಲ್ಲಿ, ಉತ್ತರದಲ್ಲಿ ಬೆಳಗಾವಿಯಿಂದ ದಕ್ಷಿಣದಲ್ಲಿ ಬಂಡೀಪುರ ನಾಗರಹೊಳೆ ಅರಣ್ಯ. ಇಲ್ಲಿ ಕೆಳಗಡೆ ದಕ್ಷಿಣದಲ್ಲಿ ಬಂಡೀಪುರ ನಾಗರಹೊಳೆ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣದಲ್ಲಿ ಬಂಡೀಪುರ ನಾಗರಹೊಳೆ ಅರಣ್ಯ. ಈ ಕೊಡಗು ಭಾಗದಲ್ಲೆಲ್ಲ ಆ ಒಂದು ದಕ್ಷಿಣ ಭಾಗ, ಈ ವಲಯದ ಮರಗಳು ಹೆಚ್ಚು ದಟ್ಟವಾಗಿವೆ, ಹೆಚ್ಚು ದಟ್ಟವಾದ ಅರಣ್ಯವನ್ನು ಒಳಗೊಂಡಿರ್ತವೆ. ಎಲೆ ಉದುರುತ್ತಿರುವ ಹೊಸ ಚಿಗುರುಡೆಯುವ ಪ್ರಕ್ರಿಯೆಗಳ ನಡುವೆ ಅಂತರ ಅವಧಿ ಕಡಿಮೆ. ಅಂದ್ರೆ ಏನ್ ಹೇಳ್ತಾರೆ ಅವನು ಅಂತಂದ್ರೆ, ವಿಸ್ತಾರ ವಾರ್ಷಿಕವಾಗಿ 100-150 cm ಮಳೆ ಆಗತ್ತಿಲ್ಲಿ, ಇದರಲ್ಲಿ ಈ ಒಂದು ಅರಣ್ಯದಲ್ಲಿ. ಇಲ್ಲಿ 90 cm ಗಿಂತ ಕಡಿಮೆ, ಇಲ್ಲಿ 100-150 cm, ಇಲ್ಲಿ 750 ನೋಡಿ, ಇಲ್ಲಿ 750 cm, 100-150 cm, ಇಲ್ಲಿ 90 cm ಗಿಂತ ಕಡಿಮೆ. ಅಂದ್ರೆ ಮಳೆ ಕಡಿಮೆ ಆಕೆ ಅಂತ ಬರ್ತಾ ಇದೆ. ಈ ಕಡೆ ಅಂತೂ ಬಿಡು, ಮಳೆ ತುಂಬಾ ಕಡಿಮೆ, ಇದು ಮಳೆ ನೆರಳಿನ ಪ್ರದೇಶನೇ ಅನ್ಬಿಡುತ್ತೆ, ಇದು ಬಿಸಿಲಿನ ನಾಡು. ಇಲ್ಲಿ 100-150 cm ನಷ್ಟು ಮಳೆ. ಈ ವಲಯದಲ್ಲಿ ಮರಗಳು ಹೆಚ್ಚು ದಟ್ಟವಾಗಿದ್ದು ಆಮೇಲೆ ಎಲೆ ಉದುರುವ ಹೊಸ ಚಿಗುರುಡೆಯುವ ಪ್ರಕ್ರಿಯೆಗಳ ನಡುವಿನ ಅಂತರ ಅವಧಿ ಏನಿರುತ್ತೆ, ಅತ್ಯಲ್ಪವಾಗಿರುತ್ತೆ. ಇಲ್ಲಿ ಈ ಒಂದು ಸಸ್ಯವರ್ಗ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಆರ್ಕಿಡ್ ಸಸ್ಯಗಳು ಕಂಡು ಬರುತ್ತವೆ. ಆರ್ಕಿಡ್ ಸಸ್ಯಗಳು ಅಂತ ಬಂದಾಗ ಕೆಲವು ಬಳ್ಳಿಗಳು ಅಂತ ಅರ್ಥ, ಆರ್ಕಿಡ್ ಸಸ್ಯಗಳು. ಆಮೇಲೆ ಎಲೆ ಉದುರುವ ಅವಧಿಯಲ್ಲಿ ಈ ಮರಗಳು ಹೂ ಹಣ್ಣುಗಳನ್ನು ಬಿಡುತ್ತವೆ. ಎಲೆ ಉದುರುವ ಅವಧಿಯಲ್ಲಿ ನೋಡಿ, ಎಲೆಗಳೆಲ್ಲ ಉದುರಿರ್ತವೆ, ಅದಕ್ಕೆಲ್ಲ ಹೂ ಹಣ್ಣುಗಳಿರ್ತವೆ ಜಾಸ್ತಿ. ಹೌದಾ, ಎಲೆ ಉದುರುತ್ತಿರುವ ಅವಧಿಯಲ್ಲಿ ಈ ಮರಗಳು ಹೂ ಹಣ್ಣುಗಳನ್ನು ಬಿಡುತ್ತವಂತ ಒಂದು ಸಸ್ಯವರ್ಗ ಸ್ವಾಭಾವಿಕ ಗುಣವನ್ನು ಹೊಂದಿರ್ತವೆ ಎಲೆ ಉದುರುವ ಅರಣ್ಯ. ಅಪ್ಪಿ, ಎಲೆ ಉದುರ್ತಾ ಇದೆ ಈ ಒಂದು ಸಸ್ಯದಲ್ಲಿ ಅಂತ ಬಂದಾಗ ಮಣ್ಣು ಫಲವತ್ತತೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಮಣ್ಣಿನಲ್ಲಿ ಜೈವಿಕ ವಿಘಟನೆ ಚೆನ್ನಾಗಿ ಅದಕ್ಕೆ ಸಸ್ಯ ಮತ್ತೆ ಅಚ್ಚ ಹಸಿರಾದ ಗುಣವನ್ನು ಪಡ್ಕೊಂಡ್ಬಿಡುತ್ತೆ. ಅತಿ ಹೆಚ್ಚು ಉಷ್ಣಾಂಶ ಶುಷ್ಕ ಭರಿತ ಪ್ರದೇಶದಲ್ಲಿ ಎಲೆಗಳು ಉದುರ್ಕೊಂತ ಹೋಗ್ಬಿಡೋದು. ಗಿಡಗಳಲ್ಲಿ ಹಣ್ಣು ಹೂಗಳಷ್ಟೇ ಕಾಣ್ತಿರ್ತವೆ, ಎಲೆಗಳು ಕಾಣಂಗಿಲ್ಲ, ಸ್ವಲ್ಪ ಬೋಳಾಗಿರುತ್ತೆ. ಮತ್ತೆ ಇನ್ನೇನು ವಸಂತ ಕಾಲ ಆದ್ಮೇಲೆ ಮತ್ತೆ ಮಳೆ ಆಗಕ್ಕೆ ಆರಂಭದ ಪ್ರಾರಂಭ, ಮತ್ತೆ ಅದೇನಾಗುತ್ತೆ, ಚಿಗುರ್ಕೊಂಡ್ಬಿಡುತ್ತೆ. ಈ ರೀತಿ ಒಂದು ಸಸ್ಯವರ್ಗಗಳು ದಟ್ಟ ಅರಣ್ಯವನ್ನು ಕೂಡಿರ್ತವೆ, ಕೆಳಗಡೆ ಅಚ್ಚ ಹಸಿರಾದ ಪ್ರದೇಶವನ್ನು ಸಹ ಕೂಡಿರ್ತಕ್ಕಂಥದ್ದು ನೋಡಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಉತ್ತರದಲ್ಲಿ ಬೆಳಗಾವಿಯಿಂದ ದಕ್ಷಿಣದಲ್ಲಿ ಇರ್ತಕ್ಕಂಥ ಈ ಒಂದು
ಚಾಮರಾಜನಗರದ ನಡುವೆ ಪೂರ್ವ ಘಟ್ಟದ ಪೂರ್ವ ಭಾಗ ಸಾರಿ ಪಶ್ಚಿಮ ಘಟ್ಟದ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇಳಿಜಾರಿಗೆ ಅನುಗುಣವಾಗಿರ್ತಕ್ಕಂಥ ಬೆಲೆ ಬಾಳುವ ಮರಗಳು ತೇಗ ಬೀಟೆ ಹೊನ್ನೆ ನಂದಿ ಮತ್ತಿಗ ಶ್ರೀಗಂಧ ಕೆಲವೊಂದು ಮರಗಳು ಜಾಸ್ತಿ ಸಾಗುವನಿ ಇಂಥ ಕೆಲವೊಂದು ಮರಗಳು ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಯಾವ ಸಸ್ಯವರ್ಗ? ಎಲೆ ಉದುರುವ ಸಸ್ಯವರ್ಗ. ಇದಾದ ನಂತರ ಆರ್ದ್ರ ಶುಷ್ಕ ಎಲೆ ಉದುರುವ ಸಸ್ಯವರ್ಗ ಕರ್ನಾಟಕದ ಆಗ್ನೇಯ ಭಾಗ. ಇದು ಆಗ್ನೇಯ ಭಾಗ ನೋಡಿ, ಮಳೆ ಪ್ರಮಾಣವು 90 ಸೆಂಟಿಮೀಟರ್, ಈ ಕಡೆ 750 ಸೆಂಟಿಮೀಟರ್, ಈ ಕಡೆ 100 ರಿಂದ 150 ಸೆಂಟಿಮೀಟರ್, ಈ ಕಡೆ 90 ಸೆಂಟಿಮೀಟರ್, ಇಲ್ಲಿ ಬರೀ 50 ರಿಂದ 60 ಸೆಂಟಿಮೀಟರ್. ಮಳೆ ತುಂಬಾ ಕಡಿಮೆ ಈ ಕಡೆ. 90 ಸೆಂಟಿಮೀಟರ್ ಅಷ್ಟಕ್ಕಿಂತ ಕಡಿಮೆ ಮಳೆ ಬೀಳುವ ಪ್ರದೇಶ, ಅದಕ್ಕೆ ಇದು ಶುಷ್ಕ ಅರಣ್ಯ. ಅದು ಆರ್ದ್ರ, ಅದು ತೇವಾಂಶ, ಮಳೆ ಸ್ವಲ್ಪ ಜಾಸ್ತಿ ಇದೆ 100 ರಿಂದ 150, ಅದಕ್ಕೆ ಅದು ಆರ್ದ್ರ, ಅದು ಅಲ್ಲಿ ಜಾಸ್ತಿ ಇರುತ್ತೆ ಆರ್ದ್ರ ಏನೋ ಎಲೆ ಉದುರುವ. ಇದು ಶುಷ್ಕ, ಮಳೆ ಕಡಿಮೆ ಆಗ್ತಾ ಇದೆ. ವಾವ್ ವಾವ್ ಅಂದ್ರೆ ಒಣ ಸಸ್ಯವರ್ಗ ಅಂತ ಅರ್ಥ. ಯಾವ್ದ್ರಲ್ಲಿ? ಎಲೆ ಉದುರುವುದರಲ್ಲಿ. ನೋಡಿ, ಕಡಿಮೆ ಇರುವ ರಾಜ್ಯದ ದಕ್ಷಿಣ ಹಾಗೂ ಆಗ್ನೇಯ ಭಾಗದಲ್ಲಿ. ನೋಡಿ, ದಕ್ಷಿಣ ಇದು, ದಕ್ಷಿಣ ಈ ಕಡೆ ದಕ್ಷಿಣ, ಇದು ಆಗ್ನೇಯ ಭಾಗದಲ್ಲಿ. ದಕ್ಷಿಣ ಆಗ್ನೇಯ ಭಾಗದಲ್ಲಿ ಈ ಸಸ್ಯವರ್ಗ ಕಂಡು ಬರುತ್ತೆ. ಬಿಳಿಗಿರಿ ರಂಗನ ಬೆಟ್ಟ, ಎಲ್ಲಿ? ಚಾಮರಾಜನಗರ, ಇಲ್ಲಿ ಕೆಳಗಡೆ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಆಮೇಲೆ ಮೇಕೆದಾಟು, ಇಲ್ಲೇ ಬರುತ್ತಲ್ಲ ರಾಮನಗರದ ಹತ್ರ ಮೇಕೆದಾಟು, ಆಮೇಲೆ ಬನ್ನೇರುಘಟ್ಟ, ಬೆಂಗಳೂರು ರಾಮನಗರ. ನೋಡಿ, ಬನ್ನೇರುಘಟ್ಟ, ಬೆಂಗಳೂರು ರಾಮನಗರ ಕಡೆ, ಕೋಲಾರ, ಚಿಕ್ಕಬಳ್ಳಾಪುರ, ಈ ಒಂದು ಉತ್ತರದಲ್ಲಿ ಚಿತ್ರದುರ್ಗದವರೆಗೂ, ಇಲ್ಲಿ ಉತ್ತರದಲ್ಲಿ ಚಿತ್ರದುರ್ಗದವರೆಗೂ ಅಂದ್ರೆ ಚಿತ್ರದುರ್ಗದ ದಕ್ಷಿಣ ಭಾಗದ ದಕ್ಷಿಣ ಭಾಗ ನೋಡಿ, ಚಿತ್ರದುರ್ಗ ದಕ್ಷಿಣ ಭಾಗ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಈ ಕಡೆ ಕೋಲಾರ, ರಾಮನಗರ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಚಾಮರಾಜನಗರ, ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟ ಅಂತ ಹೇಳ್ತಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಲ್ಲಿ ಬರೋದಲ್ಲ ಬನ್ನೇರುಘಟ್ಟ, ಅಂತ ಕೆಲವೊಂದು ಪ್ಲೇಸ್ ಅಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವರ್ಗ ಯಾವ್ದಾಗಿರುತ್ತೆ? ಶುಷ್ಕ ಇದೆ. ಅವರು ನೋಡಿ, ಈ ಫಾರೆಸ್ಟ್ಗೂ ಈ ಫಾರೆಸ್ಟ್ಗೂ ಎಷ್ಟು ಡಿಫ್ರೆಂಟ್ ಇದೆ. ಇದು ಅಚ್ಚ ಹಸಿರಾಗಿ ಕಂಡು ಬರುತ್ತೆ, ಬಹಳ ಮರಗಳೇ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇದು ಇದು ನೋಡಿ, ಅಚ್ಚ ಹಸಿರನ್ನ ಕಡಿಮೆ ಇದೆ, ಇಲ್ಲಿ ಮರಗಳು ಸ್ವಲ್ಪ ದೂರ 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 ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವರ್ಗ ಆಗಿರುತ್ತೆ. ಅರಣ್ಯಗಳು ಎಲ್ಲಾ ಲಕ್ಷಣಗಳಲ್ಲಿಯೂ ಆರ್ದ್ರ ಎಲೆ, ಅದೇನೇ ನಾವು ಪಶು ನೋಡಿದೀವಲ್ಲ, ಆರ್ದ್ರ ಎಲೆ ಉದುರುವ ಅರಣ್ಯ, ಅದರ ಗುಣಲಕ್ಷಣವನ್ನೇ ಒಳಗೊಂಡಿರುತ್ತೆ. ನೋಡಿ, ಆರ್ದ್ರ ಎಲೆ ಉದುರುವ ಅರಣ್ಯಗಳಂತೆ ಕಂಡು ಬರುತ್ತೆ, ಆದರೆ ಮಳೆ ಕಡಿಮೆ, ಅಲ್ಲಿ 100 ರಿಂದ 150, ಇಲ್ಲಿ 90ಕ್ಕಿಂತ ಕಡಿಮೆ ಇರುವುದರಿಂದ ತೇವಾಂಶದ ಕೊರತೆ ಹೆಚ್ಚು. ಹಾಗಾಗಿ ಇದು ಸ್ವಲ್ಪ ಒಣದಾಗಿ ಕಂಡು ಬರುತ್ತೆ, ಅದಕ್ಕೆ ಇದನ್ನ ಶುಷ್ಕ ಅಂತ ಕರೀತಾರೆ. ಇದರಿಂದಾಗಿ ಮರಗಳ ದಟ್ಟ ಹಾಗೂ ಎತ್ತರ ತುಂಬಾ ಕಡಿಮೆ. ಅವುಗಳು ನೋಡಿ, ನೋಡಿ ಎತ್ತರ ಎಷ್ಟು ಕಡಿಮೆ ಇದ್ದಾವೆ, ಕಡಿಮೆ. ಇವುಗಳು ನೋಡಿ, ಇವುಗಳು ನೋಡಿ, ಜಾಸ್ತಿ ಎತ್ತರಕ್ಕೆ ಹೋಗ್ತಿದ್ದಾವೆ, ಎತ್ತರ ಜಾಸ್ತಿ ಇದ್ದಾವೆ. ಆರ್ದ್ರ ಎಲೆ ಉದುರುವ, ಇವು ಶುಷ್ಕ ಎಲೆ ಉದುರುವ, ಶುಷ್ಕ ಎಲೆ ಉದುರುವ. ವಿಶಿಷ್ಟವಾಗಿ ಶ್ರೀಗಂಧ ಮರ, ಹುಣಸೆ ಮರ ಇಲ್ಲಿ ವ್ಯಾಪಕವಾಗಿ ಕಂಡು ಬರ್ತವೆ. ಮರಗಳ ದಟ್ಟತೆ ಕಡಿಮೆ ಇರುವುದರಿಂದ ಅವುಗಳ ನಡುವೆ ಈ ಒಂದು ಪೊದೆಗಳಾಗ್ಲಿ, ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಪೊದೆಗಳು ಇಲ್ಲೆಲ್ಲ ಕಾಣ್ತಿದ್ದಾವೆ ಅವರ ಕೆಳಗಡೆ, ಇವೆಲ್ಲ ಪೊದೆಗಳಾಗ್ಲಿ, ಆಮೇಲೆ ಹುಲ್ಲು ಮುಳ್ಳು ಕಂಟಿಗಳಾಗ್ಲಿ, ಈ ಒಂದು ಕೆಳಗಡೆ ಹುಲ್ಲು ಮುಳ್ಳು ಕಂಟಿಗಳಾಗ್ಲಿ, ಎಲೆ ಉದುರುವುದರಿಂದ ನಂತರ ಮರಗಳು ಆ ಒಂದು ಹೂ ಕಾಯಿಗಳನ್ನು ಬಿಡುವಂತದ್ದು ಸಹಜ. ಅಲ್ಲಿನೂ ಅದು ಎಲೆ ಉದುರುವ ನಂತರ ಅದನ್ನು ಹೂ ಕಾಯಿಗಳನ್ನು ಬಿಡೋದು ಸಹಜ, ಇದನ್ನು ಸಹ ಹೂ ಕಾಯಿಗಳನ್ನು ಬಿಡೋದು ಸಹಜ. ಎರಡರದು ಒಂದೇ, ಆದ್ರೆ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಇದು ಶುಷ್ಕ, ಅದು ಮಳೆ ಜಾಸ್ತಿ ಇರೋದು ಆದ್ರ, ಅದಕ್ಕೆ ಅದು ಎತ್ತರವಾಗಿ ಬೆಳೆದುಕೊಳ್ಳುತ್ತೆ, ಅಚ್ಚ ಹಸಿರಿರುತ್ತೆ. ಇದು ಎತ್ತರ ಕಡಿಮೆ, ಅದಕ್ಕೆ ಕೆಳಭಾಗದಲ್ಲಿ ಕಂಟಿಗಳಾಗ್ಲಿ ಮುಳ್ಳು ಪೊದೆಗಳು ಜಾಸ್ತಿ ಕಂಡು ಬರ್ತಕ್ಕಂಥ ಅರಣ್ಯವಾಗಿರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕದ ದಕ್ಷಿಣ ಆಗ್ನೇಯ ಭಾಗ. ಇದು ಆರ್ದ್ರ ಎಲೆ, ಶುಷ್ಕ ಎಲೆ, ನಿತ್ಯ ಹರಿದ್ವರ್ಣ, ಶೋಲಾ ಫಾರೆಸ್ಟ್, ಕರಾವಳಿ ತೀರದ ಪ್ರದೇಶ, ಸಸ್ಯವರ್ಗ. ನೆಕ್ಸ್ಟ್ ಬಂದ್ಬಿಡಿ ಈ ಒಂದು ಉತ್ತರ ಕರ್ನಾಟಕದ ಈಶಾನ್ಯ ಭಾಗ, ಉತ್ತರ ಕರ್ನಾಟಕದ ಈ ಭಾಗ ಎಲ್ಲ ಕಂಡು ಬರ್ತಕ್ಕಂಥದ್ದು ಕುರುಚಲು ಮತ್ತು ಮುಳ್ಳು ಕಂಟಿಯ ಸಸ್ಯವರ್ಗ. ಹುಲ್ಲು ಜಾಸ್ತಿ ಈ ಕಡೆಲ್ಲ, ಹೌದಾ? ದೊಡ್ಡ ಅರಣ್ಯ ಕಂಡು ಬರಲ್ಲ ನಮ್ಮ ಪ್ರದೇಶದಲ್ಲಿ. ನಮ್ಮ ಪ್ರದೇಶದಲ್ಲಿ ದೊಡ್ಡ ಅರಣ್ಯ ಎಲ್ಲಿ ಹುಡುಕಿದ್ರೆ ಸಿಗಲ್ಲ. ಕಾಡು ಪ್ರಾಣಿಗಳು ತುಂಬಾ ಕಡಿಮೆ ನಮ್ಮ ಕಡೆ ಎಲ್ಲ, ಅರಣ್ಯ ಬಹಳ ಕಡಿಮೆ ನಮ್ಮ ಕಡೆ. ಯಾಕಂದ್ರೆ ಮಳೆ ಕಡಿಮೆ ಇದೆ, ಉಷ್ಣಾಂಶ ಹೆಚ್ಚು. ನೋಡಿ ಹೆಂಗೈತೆ ನಮ್ಮ ಅರಣ್ಯ, ಬರೀ ಕಂಟಿ ಕಾಣ್ತ ನೋಡಿ, ಎಲ್ಲಿ ನೋಡಿ, ಇದು ನಮ್ಮ ಅರಣ್ಯ ನೋಡಿ ಏನು. ಈ ರೀತಿ ಉತ್ತರ ಕರ್ನಾಟಕದಲ್ಲಿ ವಿಸ್ತಾರವಾದ ಭಾಗವು ಈ ಬಗೆಯ ಸಸ್ಯವರ್ಗಗಳಿಂದ ಕೂಡಿದ್ದು, ಉತ್ತರದಲ್ಲಿ ಬೀದರ್, ಕಲಬುರಗಿ, ವಿಜಯಪುರ. ನೋಡಿ ಇಲ್ಲಿ ಬೀದರ್, ಕಲಬುರಗಿ, ವಿಜಯಪುರ, ದಕ್ಷಿಣದಲ್ಲಿ ಚಿತ್ರದುರ್ಗದವರೆಗೆ ಇಲ್ಲಿಯ ತನಕ. ಈ ಕಡೆ ಎಲ್ಲ ಬರ್ತಾವ, ಹಾವೇರಿ, ಗದಗ, ಈ ಕಡೆ ನೋಡಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಈ ಕಡೆ ಹುಬ್ಬಳ್ಳಿ, ಧಾರವಾಡ ಭಾಗ, ಈ ಕಡೆ ನೋಡಿ ಇಲ್ಲಿ ಕೆಳಗಡೆ ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಈ ಒಂದು ಭಾಗ ಎಲ್ಲ ಏನಪ್ಪಾ ಅಂತಂದ್ರೆ ಇದು
ಕುರುಚಲ ಹಾಗೂ ಮುಳ್ಳುಕಂಟಿಯ ಸಸ್ಯವರ್ಗ ಆಗಿರುತ್ತೆ. ಉತ್ತರದಲ್ಲಿ ಬೀದರ್, ಕಲಬುರಗಿ, ವಿಜಯಪುರದಿಂದ ದಕ್ಷಿಣದ ಚಿತ್ರದುರ್ಗದವರೆಗೆ ಕಂಡು ಬರ್ತಕ್ಕಂತ ಸಸ್ಯವರ್ಗ. ಈ ವಲಯದಲ್ಲಿ ಮೂಲ ಸಸ್ಯವರ್ಗವನ್ನು ನಾವು ಸ್ಟೆಪ್ಪಿ ಮಾದರಿಯ ಸಸ್ಯ ಅಂತ ಕರಿತೀವಿ. ಸ್ಟೆಪ್ಪಿ ಗೊತ್ತಾಗುತ್ತೆ, ಸ್ಟೆಪ್ಪಿ ಸಸ್ಯ ಅಂದ್ರೆ ಏನು? ಪ್ರೈರಿಸ್ ಅವೆಲ್ಲ ಬರ್ತಾವ ನಿಮ್ಗೆ ನೆಕ್ಸ್ಟ್ ಎಲ್ಲಂದ್ರೆ ವರ್ಲ್ಡ್ ಜಿಯೋಗ್ರಫಿ. ಹೌದಾ? ಅಲ್ಲಿ 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 ಮಾತ್ರ ಪ್ರೈರಿಸ್ ಹುಲ್ಲುಗಾವಲು, ಸ್ಟೆಪ್ಪೀಸ್ ಹುಲ್ಲುಗಾವಲು, ಟಂಡ್ರಾ ಹುಲ್ಲುಗಾವಲು. ಹೌದಾ? ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ವೆಲ್ಡ್ ಸಸ್ಯ, ಈ ಒಂದು ವೆಲ್ಡ್ ಡೌನ್ಸ್, ಕಾಂಟರ್ಬುರ್ರಿ, ಪಂಪಾಸ್, ಕಂಪಾಸ್, ಕಾಂಪೋಸ್, ಸೆಲ್ವಾಸ್, ಇವೆಲ್ಲ ಅರಣ್ಯಗಳು. ನಾವು ಎಲ್ಲಿ ಮಾತಾಡೋಣ ಅಂತಂದ್ರೆ ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಮಾತಾಡೋಣ. ಭಾರತದ್ದಾಗಿದೆ, ಕರ್ನಾಟಕ ಮಾತಾಡಕತ್ತೀವಿ. ನೆಕ್ಸ್ಟ್ ಎಲ್ಲಿ ಇರೋಣ? ಪ್ರಪಂಚಕ್ಕೆ ಇಳಿಯೋಣ. ನೋಡಿ, 100 ಸೆಂಟಿಮೀಟರ್ ಗಿಂತ ಕಡಿಮೆ ಬೆಳೆ ಜಲಾನಯನ ಅಂಶವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆಕ್ಚುಲಿ 100 ಅನ್ನಕ್ಕಿಂತ ಇಲ್ಲಿ 50 ಸೆಂಟಿಮೀಟರ್ ಅಷ್ಟೇ ಬೆಳೆ ಜಾಸ್ತಿ. ತುಂಬಾ ಕಡಿಮೆ ಬೆಳೆ ನಮ್ಮ ಕಡೆ, ತುಂಬಾ ಕಡಿಮೆ ಬೆಳೆ. ಅತೀವ ಕೊರತೆ ಸಸ್ಯವರ್ಗಗಳು ಲಕ್ಷಣಗಳು ನೋಡಿ, ಮಳೆ ಜಲದ ಅಂಶ ಅತೀವ ಕೊರತೆ ಸಸ್ಯವರ್ಗಗಳ ಲಕ್ಷಣವನ್ನು ರೂಪಿಸುತ್ತವೆ. ಕೆಲವು ಪ್ರದೇಶದಲ್ಲಿ ಉಷ್ಣ ಪೋಷಿತ ಸಸ್ಯವರ್ಗಗಳು ಸಹ ಕಂಡು ಬರ್ತವೆ. ಬಹುತೇಕ ಭೂಭಾಗವು ವ್ಯವಸಾಯಕ್ಕೆ ಒಳಪಟ್ಟಿದೆ. ನಮ್ಮ ಪ್ರದೇಶದಲ್ಲಿ ಬಹುತೇಕ ಭೂಭಾಗ ವ್ಯವಸಾಯ, ಅರಣ್ಯ ತುಂಬಾ ಕಡಿಮೆ. ಕುರುಚಲ ಸಸ್ಯವರ್ಗ ಹಾಗೂ ವಿವಿಧ ಬಗೆಯ ಮುಳ್ಳು ಕಂಟಿಗಳು ಈ ಒಂದು ಭಾಗದಲ್ಲಿ ವಿರಳವಾಗಿ, ಅಂದ್ರೆ ವಿರಳವಾಗಿ ಅನ್ನೋದಕ್ಕಿಂತ ನಾವು ಹೇರಳವಾಗಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಗೊಬ್ಬಳ್ಳಿ, ಕರಿಜಾಲಿ, ಚುಚ್ಚಲರು, ಹಲಸು, ಕಳ್ಳಿ, ಈ ರೀತಿ ಕಳ್ಳಿ, ಈ ಒಂದು ಜಾಲಿ, ಕರಿಜಾಲಿ, ಈಚಲ ಮರ, ಈ ರೀತಿ ಕೆಲವೊಂದು ಸಸ್ಯಗಳು ಜಾಸ್ತಿ ನಮ್ಮ ಕಡೆ. ಹೌದಾ? ಅರಣ್ಯ ಅಂತಂದ್ರೆ ಆಳವಾದ ಬೇರುಗಳಿಂದ ಕೂಡಿರ್ತವೆ, ತುಂಬಾ ಆಳವಾದ ಬೇರು ಇರ್ತವೆ. ಯಾಕಂದ್ರೆ ನೀರನ್ನ ಉಡಿ ಬೇಕಲ್ಲ ಅದು ತನ್ನ ಸಸ್ಯಗಳ ಪೋಷಣೆಗೆ. ನೀರನ್ನು ಹುಡುಕೊಂಡು ಅಷ್ಟು ಆಳಕ್ಕೆ ಇಳಿತಾವ ಬೇರುಗಳು, ತುಂಬಾ ಆಳಕ್ಕೆ ಹೋಗ್ತಾವ ಬೇರುಗಳು. ಸಸ್ಯವು ಬೇಸಿಗೆಯಲ್ಲಿ ಒಣಗಿದಂತೆ ಮಳೆಗಾಲದಲ್ಲಿ ಆರಂಭದಲ್ಲಿ ಜೀವ ತೆಳೆಯುತ್ತದೆ. ಬೇಸಿಗೆಯಲ್ಲಿ ಇನ್ನೇನು ಸತ್ತಿತಪ್ಪ ಇದು ಮರ ಅನ್ಕೋಬೇಕು, ಅಷ್ಟು ಸುಟ್ಟಂಗ ಕಂಡು ಬಿಡ್ತದೆ. ಸ್ವಲ್ಪ ಮಳೆ ಪ್ರಾರಂಭ ಆಗಿದ್ರೆ ಮತ್ತೆ ಜೀವಂತ ತಾಳ್ತದೆ ನಮ್ಮ ಕಡೆ ಮರಗಳು. ಈ ರೀತಿನೇ ಮರಗಳು ಬರೇ ಒಣಗೋದಂಗೆ ಕಂಡು ಬಿಡುತ್ತೆ ಪೂರ ಅರಣ್ಯ. ಇನ್ ಸ್ಟಾರ್ಟ್ ಬೇಸಿಗೆಯಲ್ಲಿ ಪೂರ ಅರಣ್ಯ ಒಣಗಿದಂಗೆ ಕಾಣುತ್ತೆ, ಮತ್ತೆ ಮಳೆ ಆದ್ರೆ ಮತ್ತೆ ಚಿಗುರ್ಕೊಂಡ್ಬಿಡುತ್ತೆ. ಅವಾಗಷ್ಟೇ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಹಸರಸರು ಕಾಣ್ತಿರುತ್ತೆ ನಮ್ಮ ಕಡೆ. ಬೇಸಿಗೆಯಲ್ಲಿ ಏನು ಕಾಣಂಗಿಲ್ಲ, ಬರೇ ಕಲ್ಲೇ ಕಾಣ್ತಿರ್ತವೆ ಎಲ್ಲೋಡು. ಎಲ್ಲಿ? ಗುಡ್ಡಗಾಡು ಪ್ರದೇಶಗಳಲ್ಲಿ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಈ ರೀತಿ ಒಂದು ಸಸ್ಯವರ್ಗ ನಮ್ಮ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಮುಳ್ಳು ಕಂಟಿಗಳಿಂದ ಕೂಡಿರ್ತಕ್ಕಂಥದ್ದು, ಕೆಳಗಡೆ ಅಲ್ಲಲ್ಲಿ ಪೊದೆಗಳೆಲ್ಲ ಕಂಡು ಬರ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ನಮ್ಮ ಕಡೆ ಉಡಿಕಡೆ ಹೋಗ್ಬಂಡಿನೂ ಇಲ್ಲಿ ಯಾವುದೇ ಒಂದು ಬಯೋ ಹಾಟ್ಸ್ಪಾಟು, ಇಲ್ಲಿ ಯಾವ್ದಾನ ಒಂದು ನ್ಯಾಷನಲ್ ಪಾರ್ಕ್ ಎಲ್ಲೈತಪ್ಪ? ಉತ್ತರ ಕನ್ನಡದ ನ್ಯಾಷನಲ್ ಪಾರ್ಕ್ ಇಲ್ಲಿ ಇಷ್ಟರ ಒಂದರ ನ್ಯಾಷನಲ್ ಪಾರ್ಕ್ ಐತೆ ಅಲ್ಲೇ? ಎಲ್ಲೇನ ರೋಡಿಗೆ ಹೋಗ್ಬೇಕಾದ್ರೆ ಹಾಕ್ಯಾರ ಹಿಂಗ ಬಿಜಾಪುರ ಒಳಗೆ ಬಂದಾಗ NH50, NH52 ಬರುತ್ತೆ ಬಿಡಿ. ಅಲ್ಲೇ ಹಾಕ್ಯಾರನಲ್ಲಿ ಇಲ್ಲಿ ವಾಹನವನ್ನು ನಿಧಾನವಾಗಿ ಚಲಾಯಿಸಿ, ವನ್ಯಜೀವಿಗಳ ಓಡಾಟ. ಒಂದು ವನ್ಯಜೀವಿಗಳಲ್ಲಿ ಬರೀ ಅವೇ ಬೆಕ್ಕು, ನಾಯಿ, ಹಂದಿ, ಕೋಳಿ, ಕುರಿ ಇವೇ ಬರ್ತಿರ್ತಾವ ರೋಡಿ. ಏನೋ ರಾತ್ರಿ ಅವಾಗ ಒಂದು ನರಿ ಬರ್ತಿರ್ತಾವ ರೋಡಿ, ಅಪರೂಪ ನಮ್ ಕಡೆ. ಇವೇ ನರಿ ಈ ಕಡೆ ಬಳ್ಳಾರಿ ಹೋದ್ರೆ ಏನ್ ಬರ್ತಾವ ಅಂದ್ರೆ ಕರಡಿ ಬರ್ತಾವ. ಕೆಲವೊಂದು ಪ್ರದೇಶದಲ್ಲಿ ಈ ಕೆಲವೊಂದು ಈ ಚಿಗರಿಗಳು, ಜಿಂಕೆಗಳು ಬರ್ತಿರ್ತಾವ ಬಿಡಿ ಅಲ್ಲೆಲ್ಲ ಒಂದೊಂದು. ನಮ್ ಕಡೆ ಎಲ್ಲ ಅರಣ್ಯ, ಈ ಕಡೆ ಎಲ್ಲಿ ಹುಲಿ, ಸಿಂಹ ಏನು ಇವೆಲ್ಲ ಬರಲ್ಲ. ಎಲ್ಲ ಬುಡದ ಒಂದೊಂದು ಚಿರತೆಗಿರ್ತೆಗಳು ಇರ್ತಾವ. ಹುಲಿ ಅಂತ ನಮ್ ಕಡೆ ಉಡಿಕಡೆ ಸಿಗಲ್ಲ, ಅದು ಯಾವಾಗಲೂ ನಿತ್ಯ ನಿರ್ವಣದಾಗಿರಕ್ಕೆ ಬಯಸುತ್ತದೆ. ಈ ಬಂಡೀಪುರ, ಬನ್ನೇರುಘಟ್ಟ ಇಂಥ ದೊಡ್ಡ ದೊಡ್ಡ ಬಹಳ ದೊಡ್ಡ ಅಚ್ಚ ಹಸರಾದ ನಿತ್ಯರಿದೊಳ ಇರ್ಬೇಕು ಅದಕ್ಕೆ. ಇಲ್ಲೆಲ್ಲ ಹುಲಿಗಿಲಿ ಬರಕ್ ಸಾಧ್ಯನೇ ಇಲ್ಲ, ಸತ್ತೋಗ್ಬಿಡುತ್ತದು. ಹೌದಾ? ನಮ್ ಕಡೆ ಎಲ್ಲ ಅಷ್ಟು ದೊಡ್ಡ ಅರಣ್ಯ ಇಲ್ಲ ಪಿ. ಅದಕ್ಕೆ ಮತ್ತೆ ಸರ ನೀವು ಬೆಳೆಸ್ಬೇಕ್ರಿ. ಇಲ್ಲ, ನಮ್ದೆ ಆಗಿಲ್ಲಪ್ಪ, ಸ್ವಾಭಾವಿಕ. ಅದು ಬೆಳೆಸ್ಬೇಕಂದ್ರೆ ಆ ಪ್ರದೇಶಕ್ಕೆ ಅಷ್ಟು ಮಳೆ ಬೇಕು. ಹೌದಾ? ಇಲ್ಲ, ಮಳೆ ಪ್ರಮಾಣ ಕಡಿಮೆ ನಮ್ ಕಡೆ, ಏನು ಮಾಡಕ್ಕಾಗಲ್ಲ. ಈ ರೀತಿ ಸಸ್ಯವರ್ಗ ಎಸ್ ಪ್ರಿಯ ಸ್ನೇಹಿತರೆ, ಈ ರೀತಿ ಒಂದು ಸ್ವಾಭಾವಿಕ ಸಸ್ಯವರ್ಗ ನೋಡಿ. ನಾವು ಮೊದಲು ಯಾವ್ದು ನೋಡಿದೀವಿ? ಕರಾವಳಿ ತೀರದ ಪ್ರದೇಶದ ಸಸ್ಯವರ್ಗ ನೋಡಿದ್ವಿ. ತೀರದ ಪ್ರದೇಶದ ಸಸ್ಯವರ್ಗ ಒಂದು. ಎರಡನೇದು ನಿತ್ಯರಿದ್ವರ್ಣ ಕಾಡುಗಳು, ನಂತರ ಶೋಲಾ ಫಾರೆಸ್ಟು, ಆಮೇಲೆ ಎಲೆ ಉದುರುವ ಸಸ್ಯವರ್ಗವನ್ನ ಎರಡು ಭಾಗ ಮಾಡಿದ್ವಿ. ಒಂದು ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಶುಷ್ಕ, ಆಮೇಲೆ ಕುರುಚಲ ಸಸ್ಯವರ್ಗ. ಇದು ನಮ್ಮ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ. ಎಸ್ ಕ್ಲಿಯರ್? ಥ್ಯಾಂಕ್ ಯು ಪ್ರಿಯ ಸ್ನೇಹಿತರೆ, ಧನ್ಯವಾದ.